ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವನಾಂಬದಲ್ಲೂ ನಿಮ್ಮ ರಕ್ಷಕನ ಒಡೇನಾಗಿರಂತಹ ಯೇಸು ಕೃಷ್ಣಾಮದ್ದಲ್ಲೂ ಹನ್ನೆರಡು ಸಹಸ್ರಾಗಿದ್ವಿ ದೇವ್ರೊಂದು ಕರುಣೆ ದೇವರೊಂದು ಪ್ರೀತಿ ಕೃಪೆಗಳಿಂದ ನಮ್ಮೆಲ್ಲರೂ ಇತರ ಒಟ್ಟಾಗಿ ಸೇರಿ ಆತನ ವಾಕ್ಯನ ದಾನ ಮಾಡಕ್ಕೆ ದೇವ್ರ ಮಹಾ ಮಹಾಕೃಪೆಗೆ ದೇವರಿಗೆ ತುಂಬ ಕೃತರಾಗಿದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ಇದೆ ನಾವು ಕಳೆದ ವಾರ ಒಂದು ಮುಖ್ಯವಾಗಿರುವಂಥ ಪಾಠ ನೋಡಿದ್ರಿ ದೀಕ್ಷ ಸ್ಥಾನ ಮೊದಲ ದೀಕ್ಷ ಸ್ಥಾನ ಯಾವಾಗ ತಗೊಬೇಕು ದೀಕ್ಷಾ ಸ್ಥಾನ ಅದು ಏನು ಅಂತ ನೋಡಿದ್ರಿ ಅದು ಪಾಪದ ನಿವಾರಣೆ ಮಾಡೋದಿಕ್ಕಲ್ಲ ಅದ ಬದಲಾಗಿ ತಂದೆಯ ದೇವ್ರ ಹತ್ರ ಒಂದು ಮರಣದ ಮುಖಾಂತರ ಮಾಡ್ಕೊಂಡಂತ ಒಡಂಬಡಿಕೆಗೆ ಒಂದು ಚಿಹ್ನೆ ಆಗಿದೆ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲ್ಗ ರಾತ್ರಿ ಅಂತ ಹೇಳೋದಿಕ್ಕೆ ಏನಾಗಿದೆ ಒಂದು ಸೂಚನೆ ಆಗಿದೆ ಅಂತ ನಾವು ಏನ್ ಮಾಡಿದ್ರಿ ನೋಡಿದ್ರಿ ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಈ ಒಂದು ದೀಕ್ಷಾ ಸ್ಥಾನನ ತಿಳಿದ ಮೇಲೆ ಸರಿಯಾದ ರೀತಿಯಲ್ಲಿ ಸತ್ಯದ ತಕ್ಕ ಹಾಗೆ ನಾವು ತೊಳೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ದ್ರ ಇಸ್ರೇಲ್ ಅಲ್ಲಿ ಪಾಪಕ್ಕಾಗಿ ನಿವಾರಣೆ ಮಾಡೋದಕ್ಕಾಗಿ ಏನ್ ಮಾಡ್ತಾರೆ ದೀಕ್ಷಸ್ಥಾನ ಸ್ಥಾನ ಕೊಡ್ತಾ ಇದ್ರು ಆ ದೀಕ್ಷಸ್ಥಾನ ಸ್ಥಾನ ನೋಡ್ಬೇಕಾರೆ ಪ್ರೀತಿ ಅಂತ ಸೋರಸೋರ್ಲೆ ಅದು ಯಹುದಿಯರಿಗೆ ಮಾತ್ರ ಅನ್ವಯಿಸ್ತಾ ಇತ್ತು ಅದು ಅನ್ಯ ಜನ ನಮ್ಗೆ ಏನಾಗೋದಿಲ್ಲ ಅನ್ವಯಿಸಿದ್ದಿಲ್ಲ ಯಾಕಂದ್ರೆ ಏಸು ಕ್ರಿಸ್ತು ಪಾಪಿನೇ ಅಲ್ಲ ಮತ್ತೆ ಅವ್ರ ದೀಕ್ಷಸ್ಥಾನ ಸ್ಥಾನ ಅದಿನಕ್ಕೆ ಅದೇ ಏನ್ರೀ ಮೇನ್ ಆಗಿರಂತ ಒಂದು ಏನ್ರೀ ಈ ಪ್ರಶ್ನೆಗೆ ಉತ್ತರ ಕ್ರಿಸ್ತನು ತೋಡಿದ ದೀಕ್ಷಿಸ್ತಾನೆ ನಾವೇನ್ ಮಾಡ್ಬೇಕು ತಮ್ಮ ಅದನ್ನೇ ಏಸು ಕ್ರಿಸ್ತನ ಶಿಷ್ಯನಿಗೆ ಹೇಳಿದ್ದು ಯೋಹಾನ ಮತ್ತೆ ಯಾಕೋ ಅವ್ರ ತಾಯಿ ಬಂದು ಕೇಳ್ತಾರೆ ನನ್ನ ಮಕ್ಳುಗಳಿಗೆ ಎಡ ಬಲ ಭಾಗದ ಕುತ್ಕೋಳಕೆ ದೇವ್ರ ಅವಕಾಶ ಕೊಡಿ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ ಏನ್ ಅದರ ಅದು ದೇವರಿಂದ ಮಾತ್ರ ಸಾಧ್ಯ ಆದ್ರೆ ಅದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಯಾರೋ ನಾನು ಕುಡಿಯುವಂತ ಪಾತ್ರೆಯಲ್ಲಿ ಪಾನ ಮಾಡ್ತಾರೋ ಯಾರು ನಾನು ತೋಡೋಂಥ ದೀಕ್ಷಸ್ಥಾನದಲ್ಲಿ ಅವರು ಅವ್ರು ಕೂಡ ತಗೊತಾರೋ ಅಂತವ್ರಿಗೆ ಕೊಡ್ತಾರೆ ಅಂಗ ಕ್ರಿಸ್ತ ಏಸು ಏನ್ ತಗೊಂಡ್ರು ದೀಕ್ಷಸ್ಥಾನ ಅದೇ ದೀಕ್ಷಾ ನಾವೇನ್ ಮಾಡ್ಬೇಕು ತಗೊಬೇಕು ಇದು ಬಿಟ್ಟು ಬೇರೆ ಬೇರೆ ಅರ್ಥದಲ್ಲಿ ನಾವು ತೋಡಿದಿರಿ ನಾವು ಯೇಸು ಕೃಷ್ಣ ಹೆಸರು ತಗೊಂಬಿಟ್ಟೆ ಲೆಕ್ಕ ಹಾಕ್ತಾರೆ ಅಂದ್ರೆ ಆಗೋದಿಲ್ಲ ಆಗದಿಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಲೆ ಇದ್ರ ಬಗ್ಗೆ ನಾವ್ ಅನೇಕ ವಿಚಾರಗಳನ್ನ ತುಂಬಾ ನಾವು ಡೀಟೇಲ್ ಆಗಿ ನಾವು ಕಳೆದ್ವಾರ ನೋಡಿದ್ರೆ ಸೊ ಯಾರಿಗೂ ಸಂದೇಹ ಇಲ್ಲ ಅಂತ ನಾನು ನಂಬ್ತೀನಿ ಏನೋ ಸಂದೇಹ ಇದ್ರೆ ದಯವಿಟ್ಟು ನೀವೇಮಿ ಸಂಕೋಚ ಪಡೆದ್ರೆ ಕೇಳಿ ಖಂಡಿತವಾಗೂ ಈ ಪ್ರಶ್ನೆಗಳಿಗೆ ಸತ್ಯವದ ಮುಖಾಂತರ ಮಾಡೋಣ ಉತ್ತರ ನೋಡೋಣ ಯಾರಿಗೇನ ಪ್ರಶ್ನೆ ಇದೆಯಾ ಪಾಠದಲ್ಲಿ ಪಠದಲ್ಲಿ ಓಕೆ ಥ್ಯಾಂಕ್ ಯು ಅಂದ್ರೆ ನಾವ್ ಇವತ್ತಿನ ಪಾಠಕ್ಕೆ ಪಾಠ ಮಾಡೋಣ ಹೋಗೋಣ ಇವತ್ತಿನ ಪಾಠ ಏನಪ್ಪ ಅಂತಂದ್ರೆ ಸುಗ್ಗಿ ಹಾರ್ವೆಸ್ಟ್ ಹಾರ್ವೆಸ್ಟ್ ಬಗ್ಗೆ ನಾವೇನ್ ಮಾಡೋದನ್ನ ಸರಿ ಹಾರ್ವೆಸ್ಟ್ ಅಂದ್ರೆ ಏನಪ್ಪ ಸುಗ್ಗಿ ಅಂದ್ರೆ ಏನು ಅಂದ್ರೆ ಸುಗ್ಗಿಯಲ್ಲಿ ಮೂರು ಕೆಲಸ ನಡೀತಾರೆ ಒಂದು ಸಪ್ರೇಷನ್ ಇನ್ನೊಂದು ಫಲಗಳನ್ನ ಒಟ್ಟಿಗೆ ಸೇರಿಸೋದು ಆಮೇಲೆ ಅಲ್ಲಿರೋಂಥ ಒಂದೆಲ್ಲ ಒಂದು ಇರ್ತಾವಲ್ಲ ಈ ಒಟ್ಟು ಈ ಪದರು ಅದರ ಇನ್ನೆಲ್ಲ ಏನ್ ಮಾಡೋದು ಎಲ್ಲ ಹಾಕಂತದ್ದು ಈ ಕೆಲಸ ಏನಾಗ್ತದೆ ಸುಗ್ಗಿಯಲ್ಲಿ ನಡೀತದೆ ಸರಿ ಯೇಸು ಎಲ್ಲ ಸುಗ್ಗಿ ಬಗ್ಗೆ ಹೇಳಿದಾರ ಅಂತಂದ್ರೆ ಎಸ್ ಕ್ರಿಸ್ತನ ಸುಗ್ಗಿ ಬಗ್ಗೆ ಹೇಳಿದಾರೆ ಎಲ್ಲ ಅಂದ್ರೆ ಮತ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತೇಳು ಮತ್ತೆ ಮೂವತ್ತೆಂಟು ದಯವಿಟ್ಟು ಮತ್ತೆ ಒಂಬತ್ತು ಮೂವತ್ತೇಳು ಮತ್ತೆ ಮೂವತ್ತೆಂಟು ಯಾರು ಓದ್ತೀರಾ ಸೋದರ ಸೋದರಿಗಳು ಆಗ ತನ್ನ ಶಿಷ್ಯರಿಗೆ ಬೇಯು ಬಹಳ ಕೆಲಸದವರು ಸ್ವಲ್ಪ ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬಳಿಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳುರಿ ಎಂದು ಹೇಳಿದನು ನೋಡ್ದ ಅದಕ್ಕೆ ಏಸು ಖೋಸ್ ಹೇಳ್ತಾರೆ ಬೆಳೆ ಏನಾಗಿದೆ ಬಹಳ ಕೆಲಸ ಕಮ್ಮಿ ಅದರಿಂದ ಬೆಳೆ ಯಜಮಾನ ಏನ್ ಮಾಡುದೀವ ನೀವ್ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಏನಪ್ಪಾ ಏಸುಗು ಓಲಾಗಿಲ್ಲ ತೊಗೊಂಡಿದ್ರ ಗದ್ದೆ ಗಿದ್ದೆ ಹಾಕಿದ್ರಾ ಫಲಗಳು ಬರ್ತಾ ಇತ್ತು ಅಂತಾರೆ ಅಂದ್ರೆ ಇಲ್ಲ ಇದು ಆತ್ಮಿಕ ಅರ್ಥದಲ್ಲಿ ಏನ್ ಮಾಡ್ತಾರೆ ಏಸು ಖೋಸ್ ಹೇಳ್ತಾರೆ ಅಂದ್ರೆ ಗೊತ್ತೇ ಮಾಡೋಣ ಅಂದ್ರೆ ಈ ಸತ್ಯವೇದಲ್ಲ ಸುಗ್ಗಿ ಬಗ್ಗೆ ಏನ್ ಮಾಡೋಣ ನೋಡೋಣ ಬೈಬಲ್ ಸತ್ಯವೇದದಲ್ಲಿ ಮೂರು ಸುಗ್ಗಿ ಬಗ್ಗೆ ಏನ್ ಮಾಡ್ತಾರೆ ಮಾತಾಡ್ತಾರೆ ಅಲ್ವರ ಸೊ ಈ ಮೂರು ಸುಗ್ಗಿಗಳು ಯಾವ್ ನಡೀತಾರೆ ಅಂದ್ರೆ ಈ ಮೂರು ಯುಗದಲ್ಲಿ ನಡೀತಾರೆ ಒಂದು ಯಹುದ್ಯರ ಯುಗದಲ್ಲಿ ನಡೀತಾರೆ ಇನ್ನೊಂದು ಸುಮಾರ್ಥ ಯುಗದಲ್ಲಿ ನಡೀತಾರೆ ಇನ್ನೊಂದು ಕ್ರಿಸ್ತರ ರಾಜ್ಯದಲ್ಲಿ ಏನಾಗ್ತಾರೆ ಅಲ್ಲಿ ಅಂತ್ಯದಲ್ಲಿ ಏನ್ ನಡೀತಾರೆ ಸರಿ ಈ ಸುಗ್ಗಿ ಈ ಯುಗದಲ್ಲಿ ಯಾವ ಭಾಗದಲ್ಲಿ ನಡೀತಾರೆ ಅಂತ ಮಾಡ್ಬೇಕ್ರೆ ಫಲ ಎಲ್ಲ ಬೆಳೆದ ಮೇಲೆ ಕುಯ್ಯೋ ಅಂತ ಟೈಮ್ ಏನಾಗೋದು ಸುಗ್ಗಿನ ಅಂದ್ರೆ ಯುಗದ ಅಂತ್ಯದಲ್ಲಿ ಏನಾಗದ ಇದಾಗದು ಅದನ್ನ ಹೋದ ಮತ್ತೆ ಹದ್ಮೂರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಾಕ್ಯ ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ ಕೊಯ್ಯುವವರು ಅಂದರೆ ದೇವದೂತರು ವೆರಿ ಗುಡ್ ಸೊ ಅದ್ ನೋಡ್ ಏನು ಸುಗ್ಗಿ ಕಾಲ ಅಂದ್ರೆ ಯುಗದ ಸಮಾಪ್ತಿ ಅಂದ್ರೆ ಒಂದೊಂದು ಯುಗದ ಅಂತ್ಯದಲ್ಲಿ ನಂತರ ಆಗದೆ ಸುಗ್ಗಿ ಅಂತ ನೋಡ್ತೀರಿ ಅಂದ್ರ ಸೊ ಫಸ್ಟ್ ಏನ್ ನೋಡೋಣ ಯಹುದ್ಯರು ಸುಗ್ಗಿ ಬಗ್ಗೆ ನೋಡೋಣ ಈ ಯಹುದ್ಯರ ಯುಗದ ಸುಗ್ಗಿ ಬಗ್ಗೆ ಸ್ನಾವಿಕರದ ಯೋಹಾನ ಮತ್ತೆ ಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಹೇಳ್ತಾರೆ ಓದ ನೋಡಿದ್ದೀನಿ ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದ ಕಣದಲ್ಲಿಯ ರಾಶಿಯನ್ನು ತೋರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ನೋಡ್ರ ಅದಕ್ಕೆ ಏನಂತ ಅವ್ರ ಕೈನಲ್ಲಿ ಒಂದು ಮರ ಇಟ್ಟಿದಾರಂತೆ ಆ ಮರವನ್ನು ಹಸವನ್ನು ತೂರು ಮಾಡಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಅನ್ನುವ ಕಣಜದಲ್ಲಿ ಒಟ್ಟನ್ನು ಆರದಿರಂತ ಏನ್ ಮಾಡ್ತಾರೆ ಆಸ್ತಾರೆ ಅಂತ ಹೇಳ್ತಾರೆ ಸರಿ ಇದು ಸ್ನಾನಿಕ ವ್ಯವಹಾರ ಯಾರಿಗಪ್ಪ ಹೇಳಿದ್ರು ಅಂತಂದ್ರೆ ಅಲ್ಲಿರಂತ ಫರಿಸಿಯರು ಸದೀಶಿಯರು ಅಲ್ಲಿರಂಥ ನ್ಯಾಯಶಾಸ್ತ್ರಿಗಳು ಇದರಲ್ಲಿ ಕೆಲವು ಜನಗಳು ಬಂದ್ಬಿಟ್ಟು ಏನ್ರಿ ದೀಕ್ಷಾ ಸ್ಥಾನ ತೋಡೋದಕ್ಕೆ ಬರ್ಬೇಕಾದ್ರೆ ಯೋಹನ ನೋಡ್ಬಿಟ್ಟು ಅವ್ರಿಗೆ ಹೇಳಂತ ಮಾತು ಕಳೆಬ್ರ ನೋಡಲ್ಲ ಏನ್ರಿ ಮಾನಸಾಂತರ ಹೊಂದೋದಿಕ್ಕೆ ದೀಕ್ಷಾ ಸ್ಥಾನವನ್ನ ಕೊಡ್ತಾ ಏನ್ರಿ ನೀವು ಮಾನಸಾಂತರ ಹೊಂದಿದ ತಕ್ಕ ಫಲಗಳನ್ನೇ ಮಾಡಿ ನೀವು ನೋಡ್ಸಿ ಅಂದ್ಬಿಟ್ಟು ಈ ಮಾತನ್ನ ಅಲ್ಲಿರಂತ ಯಹುದ್ಯರ್ಗಳಿಗೆ ಸ್ನಾನಿಕನಾದ ಯೋಹಾನ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಓದನ ಮತ್ತೆ ಮೂರನೇ ಅಧ್ಯಾಯದ್ರಿ ಏಳರಿಂದ ಒಂಬತ್ತು ದಯವಿಟ್ಟು ಓದಿ ಆದರೆ ಅವನ ಪರಿಸರಲ್ಲಿಯೂ ಸದ್ದುಕಾರ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡವರಿಗೆ ಅಂದದ್ದು ಎಲೆ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ಇರಿಯುತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ವೆರಿ ಗುಡ್ ನೋಡ್ರ ದೇವರ ಕೋಪದಿಂದ ಬರುವ ದೇವರ ಕೋಪದಿಂದ ತಪ್ಪಿಸ್ಕೊಳಕೆ ನಿಮ್ ಮಾರ್ಗ ತೋರಿಸಿದವರು ಯಾರು ಅದರಿಂದ ನೀವು ದೇವ್ರ ಕಡೆ ತಿರ್ಗಿದಿರ ಅಂತ ಅಂದ್ಬಿಟ್ಟು ನೋಡ್ಸೋದಿಕ್ಕೋಸ ತಕ್ಕ ಫಲಗಳಿಂದ ಏನ್ ಮಾಡಿ ನೀವ್ ನೋಡ್ಸರಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಏನ್ ಅಂದ್ರೆ ಈಗಾಗಲೇ ಮರದ ಬೇರಿಗೆ ಏನ್ ಮಾಡಿದ್ರೆ ದೇವ್ರ ಆಗ್ಲಿ ಕುಡ್ಲಿ ಹಾಕ್ಬಿಟ್ಟವ್ರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಯಾವ ಮರ ಫಲಗಳು ಬರೋದಿಲ್ವೋ ಆ ಮರದ ಕಡ್ಬಿಟ್ಟು ಏನ್ ಮಾಡ್ತಾರೆ ಆರ್ದೇರಂತ ಬೆಂಕಿಗ್ ಹಾಕ್ತಾರೆ ಅಂತ ಹೇಳ್ತಾರೆ ಓದಿ ಹತ್ತನೇ ವಾಕ್ಯ ಬದ್ರು ಹಾ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ಪ್ರತಿ ಒಂದು ಮರವನ್ನು ಏನ್ ಮಾಡ್ತಾರೆ ಹಾಕ್ತಾರಂತೆ ಅದಕ್ಕೆ ಇದು ಕುಡ್ಲಿನ ಎಲ್ಗ ಹಾಕ್ಬಿಟ್ಟಾರಪ್ಪ ಅಂತಂದ್ರೆ ಏನ್ರೇ ಕೊಡ್ಲಿನ ಮರದ ಬೇರ್ಗ್ ಹಾಕ್ಬಿಟ್ಟರು ಬುಡಕ್ ಹಾಕಿಲ್ಲ ಮುಡ್ ಹಾಕಿನ ಚಿರುಗಿರ್ತಾರೆ ಅಂದ್ರೆ ಈ ಮರ ಯಾವ್ದಪ್ಪ ಅಂತ ನೋಡಿದ್ರೆ ಕರ್ತಾನಿ ಪ್ರೀತಿ ಅಂತ ಸೋರ ಸೊಗ್ಗಳೇ ಒಂದನೇ ಒಂದನೆ ಬರ್ತಲ್ಲ ಏನ್ ಬರ್ತಲ್ಲ ನಗಿದ್ರಂತೆ ಮರಗಳ ತರ ಇದಾರೆ ಇಸ್ರೇಲ್ ರಾಜ್ಯ ದೇವರ ಎಲ್ಲಾ ಒಂದು ಆಶೀರ್ವಾದನ್ನ ಹೊಂದಿರಂತ ಇಸ್ರೇಲ್ ರಾಜ್ಯ ಹೇಗಪ್ಪಾ ಇತ್ತು ಅಂತ ನೋಡುದಂದ್ರೆ ಒಂದು ಮರ ತರ ಏನಾಗಿತ್ತು ಇತ್ತು ಈ ಮರದಲ್ಲಿ ದೇವರು ತಕ್ಕ ಫಲಗಳ್ ಮಾಡಿದ್ರು ಎದುರು ನೋಡಿದ್ರು ಯಾವಾಗ ಇಸ್ರೇಲ್ ರಾಜ್ಯ ತಕ್ಕ ಫಲಗಳನ್ನ ಕೊಡ್ಲಿಲ್ವೋ ದೇವ್ರು ಆ ಮರನ ಬುಡಸ್ ಸಮೇತ ಕಿತ್ತಾಕ್ ಅಂತಂದ್ರು ಕಡದ್ಬಿಟ್ಟು ಬಿಟ್ಟು ಹಾಕ್ತಾರೆ ಅಂದ್ರೆ ಆರ್ ಬೆಂಕಿಗೆ ಬೆಂಕಿಗಾಗ್ತಾರಂತೆ ಇಂದು ಏನು ದಿನ ಬೆಂಕಿ ಅಂದ್ರೆ ಎಷ್ಟು ಜನಬಿಡ್ತಾರೆ ಆರ್ ದಿನ ಬೆಂಕಿ ಅಂದ್ರೆ ಬ್ರದರ್ ಇದು ಅಗ್ನಿ ನರಕ ಅಂತ ಹಂಗಂತ ಹೇಳಿಲ್ಲ ಬೈಬಲಲ್ಲಿ ಅಲ್ಲಿ ಇದು ದೇವರ ಕೋಪಕ್ಕೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಇವಾಗ ಓದಿಲ್ಲ ವಾಕ್ಯ ಏನ್ ನೋಡ್ರಿ ಯೋಹನ ಅಂತಂದ್ರು ಬರ್ಬೇಕಾಗಿರಂತ ದೇವರ ಕೋಪದಿಂದ ತಪ್ಪಿಸ್ಕೊಡಕ್ಕೆ ನಿಮಗೆ ಮಾರ್ಗ ತೋರ್ಸಿದವರ ಯಾರು ಆ ಕೋಪಾನೇ ಇಲ್ಲಿ ಏನು ಮಾಡ್ತಾರೆ ಕಂಪೇರ್ ಮಾಡಿ ಮಾತಾಡ್ತಾರೆ ಹಂಗಾರೆ ಬೆಂಕಿ ಅಂದರೆ ಸತ್ಯವೇದಲಿ ದೇವ್ರ ಕೋಪ ಅಲ್ವಾರ ಓದ ನೋಡಿ

ಯೋಹೋವನ್ನು ಇಂತೆನ್ನುತ್ತಾನೆ ಹೀಗಿರಲು ನನ್ನನ್ನು ಕಾದುಕೊಂಡಿರಿ ನಾನು ಭೇಟಿ ಹಿಡಿಯಲಿಕ್ಕೆ ಹೇಳುವ ದಿನವನ್ನು ಎದುರು ನೋಡಿರಿ ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಒಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ ರೋಷಾಗ್ನಿ ದೇವರ ರೋಷ ಅದನ್ನ ಏನ್ ಮಾಡ್ತಾರೆ ಅಗ್ನಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಯಾವ ರೀತಿ ಅಗ್ನಿಗೆ ಏನೋ ಹೊಸ ಸಿಗಾಕೊಂಡ್ರೆ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟು ಅದರ ದೇವ್ರ ಕೋಪಕ್ಕೆ ಸಿಗಾಕೊಂಡ್ಬಿಟ್ರೆ ಎಲ್ಲವೂ ನಾಶ ಆಗ್ತಾರೆ ಅಂತ ಸರಿ ಹಿಂಗ್ ಹೇಳ್ಬಿಟ್ಟು ನೆಕ್ಸ್ಟ್ ಯೇಸು ಕ್ರಿಸ್ತು ಬಂದು ಕೆಲಸ ಏನ್ ಮಾಡ್ತಾರೆ ಯೋಹಾನ ಅಲ್ಲಿ ಹೇಳ್ತಾರೆ ಏನ್ ಅಂತ ಹೇಳ್ತಾರೆ ಮತ್ತೆ ಮೂರು ಹನ್ನೊಂದಲ್ಲಿ ನಾನಂತೂ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಮಾನಸ ಅಂತ ಸ್ಥಾನ ಕೊಡ್ತಾ ಇದ್ದೀನಿ ಆದ್ರೆ ಯೇಸು ಕ್ರಿಸ್ತು ಬಂದು ಏನ್ ದೀಕ್ಷಾ ಸ್ಥಾನ ಕೊಡ್ತಾರಂತೆ ಓದಿ ಮತ್ತೆ ಮೂರು ಹನ್ನೊಂದು ನಾನಂತೂ ನಿಮ್ಮ ಮನಸ್ಸು ತಿರುಗಿ ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ನೋಡ್ರ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿ ಸ್ನಾನ ಮಾಡಿಸ್ತಾನೆ ಯೇಸು ಕ್ರಿಸ್ತು ದೀಕ್ಷಾ ಸ್ಥಾನಕ್ಕೂ ಯೋಹನ ಕೊಟ್ಟ ದೀಕ್ಷ ಸ್ಥಾನಕ್ಕೂ ವ್ಯತ್ಯಾಸ ಇದೆ ಅದೇ ಕ್ಲಿಯರ್ಬಿಟ್ರಲ್ಲ ಯೋಹನೇ ನಾನು ಇದ್ ಕೊಡ್ತಾ ಇದ್ದೀನಿ ಅವ್ರ ಬೇರೆ ಕೊಡ್ತಾರೆ ಅಂತ ಅಂದ್ರೆ ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ಏನ್ರಿ ಯೇಸು ಕ್ರಿಸ್ತು ದೀಕ್ಷಾ ಸ್ಥಾನ ಮಾಡ್ತಾರೆ ಯೇಸು ಕ್ರಿಸ್ತು ಬಂದು ಕಾಣ ಕೆಲಸಾನ ಏನ್ ಮಾಡ್ತಾರೆ ಯೋಹಾನ ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಏನಿದು ಬೆಂಕಿಯ ದೀಕ್ಷಿಸ್ಥಾನ ಏನಿದು ನೀರಿನ ದೀಕ್ಷ ಸ್ಥಾನ ಅಲ್ರ ಅದಕ್ಕೆ ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಇವಾಗ ನೀರಿನಲ್ಲಿ ದೀಕ್ಷಾ ಸ್ಥಾನ ತಗೊಂಡ್ರೆ ಏನಾಗ್ತಿರಿ ನೀರಲ್ಲಿ ಕಂಪ್ಲೀಟ್ ಆಗಿ ಏನ್ ಬಿಡ್ತಿರಿ ಮುಳುಗೋಗ್ಬಿಡ್ತಿರಿ ನೀರಲ್ಲಿ ಕಂಪ್ಲೀಟ್ ಆಗಿ ಮುಳುಗೋದ್ರೆ ಏನಾಗ್ತಿರಿ

ಇದನ್ನೇ ನಮ್ಮ ಯೋಹಾನ ಏನ್ ಮಾಡ್ತಾರೆ ಅದಲ್ಲಿ ಸ್ಥಾನಿಕರ ಯೋಹಾನ ಅಲ್ಲಿ ಹೇಳ್ತಾರ ಅದು ಎಷ್ಟೋ ಜನ ಇವೆರಡೂನು ಒಂದೇ ಅಂತ ತಿಳ್ಕೊಂಬಿಟ್ಟು ಏನ್ ಮಾಡ್ತಾರೆ ಅಗ್ನಿಯ ದೀಕ್ಷ ಸ್ಥಾನ ಅಂದ್ರ ಪವಿತ್ರ ಆತ್ಮನ ದೀಕ್ಷ ಎರಡು ಒಂದೇ ಅಂತ ಎರಡು ಒಂದೇ ಆಗಿರೋ ಯಾಕೆ ಎರಡು ಹೇಳಿರೋ ಅಲ್ಲಿ ಎರಡು ಹೇಳೋರು ಎರಡು ಆಗಿದೆ ಬೇರೆ ಬೇರೆ ಇದೆ ಅಂತ ಅರ್ಥ ಅದಕ್ಕೆ ನೋಡ್ಬೇಕಾರೆ ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ತಪ್ಪಾದ ವಾಕ್ಯ ವ್ಯಾಖ್ಯಾನ ಮಾಡ್ತಾರೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅದ್ರ ಅದಕ್ಕೆ ನೋಡ್ಬೇಕ್ರೆ ಹಿಂಗ ಅಂದ್ರೆ ಇವಾಗ ಪವಿತ್ರಾತ್ಮನ ದೀಕ್ಷಾಸ್ಥಾನ ಯಾರಿಗೆ ಅಗ್ನಿಯ ದೀಕ್ಷಾ ಸ್ಥಾನ ಯಾರಿಗೆ ಅದನ್ನ ಹೇಳ್ತಾವಣೆ ಮುಂದಕ್ಕೆ ಇವಾಗ ಹೇಳ್ತಾರೆ ಯೇಸು ಕ್ರಿಸ್ತು ಬಂದ್ ಅಂದ್ಬಿಟ್ಟು ಇವಾಗ ಹೇಳ್ತಾರೆ ಏನಂತ ಹೇಳ್ತಾರೆ ಹನ್ನೆರಡನೇ ವಾಕ್ಯದಲ್ಲಿ ಅವ್ರ ಕೈನಲ್ಲಿ ಏನಿದೆ ಅಂತೆ ಮೊರವನ್ನು ಕೈನಲ್ಲಿ ಇದ್ಕೊಂಡು ಬಂತ ಓದಿ ತನ್ನ ಕಣದಲ್ಲಿ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣ ಕಣಜದಲ್ಲಿ ತುಂಬಿಕೊಂಡು ಒಟ್ಟನ್ನು ಆಗದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ನೋಡ್ರ ಏನ್ರ ಕಣದಲ್ಲಿ ಏನ್ ಇದು ಮಾಡಿ ಹಸರು ಮಾಡಿ ತನ್ನ ಒಂದು ಕಣಜದಲ್ಲಿ ಏನ್ರೇ ಗೋಧಿನ ತುಂಬಿ ಈ ಒಟ್ಟನ್ನು ಆರದಂತ ಬೆಂಕಿ ಇಟ್ಕೊಂತ ಅಂದ್ರೆ ಏಸುಗು ಏನಪ್ಪ ಮಾಡಿದ್ರೆ ಅವ್ರ ಮರ ಇಟ್ಕೊಬತ್ತಂತೆ ಯೇಸುಕುಸ ಮರ ಇಟ್ಕೊಂಡು ಮಾಡ್ತಾರೆ ಗೋಧಿ ಮತ್ತು ಒಟ್ಟನ್ನು ಏನ್ ಮಾಡ್ತಾರಂತೆ ಸಪರೇಟ್ ಮಾಡೋದ್ರೆ ಯೇಸು ಬರೀ ಕೆಲಸ ಅಲ್ಲ ಮೊದಲೇ ಬರೀಕೆ ಬಂದ್ಬಿಟ್ಟು ಅವ್ರ ಮರ ಇಟ್ಕೊಂಬಿಟ್ಟು ಎಲ್ಲಾ ಕಡೆ ಹೋಗ್ಬಿಟ್ಟು ಗೋಧಿ ಮತ್ತೆ ಒಟ್ಟು ಅಂದ್ರೆ ಇಲ್ಲ ಇದು ಆತ್ಮಿಕ ಅರ್ಥ ಔಟ್ ಸ್ಟಡಿ ಬೈಬಲ್ ಫಸ್ಟ್ ಕ್ಲಾಸ್ ಓದ್ರಿ ಬೈಬಲ್ ಹೆಂಗ್ ಓದ್ಬೇಕು ಬೈಬಲ್ ಗೆ ಅದೇ ಡಿಕ್ಷನರಿ ಬೈಬಲ್ ಗೆ ಬೈಬಲ್ ಡಿಕ್ಷನರಿ ಬೈಬಲ್ ಮುಗಿ ಬೈಬಲ್ ಮುಖಾಂತರ ಅರ್ಥಗಳೇ ಮಾಡ್ತ ನಾವು ತೆಗಿಬೇಕು ಹಂಗಂದ್ರೆ ಈ ಗೋಧಿ ಅಂದ್ರೆ ಏನು ಒಟ್ಟೋದ್ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತು ಮೊದಲೇ ಬರಿಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಎರಡ್ ತರ ಗುಂಪಿನ ಜನಾಂಗ ಏನಾಗಿದ್ರು ಅಲ್ಲಿದ್ರು ಒಬ್ರು ಗೋಧಿ ತರ ಏನಾಗಿದ್ರು ಇದ್ರು ತೂಕವಾಗಿರಂತ ನಿಜವಾದ ದೇವ್ರ ಮಕ್ಕಳು ಏನಾಗಿದ್ರು ಇದ್ರು ಇನ್ನೊಬ್ರು ಏನಪ್ಪ ಆಗಿದ್ರು ಅಂದ್ರೆ ಒಟ್ಟಿನ ತರ ಏನಾಗಿದ್ರು ಇದ್ರು ಅಲ್ಲರ ಯಾರಂದ್ರೆ ಈ ಫರೀಸಿಯರು ಸದೀಶರು ಬರೀ ಆಗಿರಂತ ಒಂದು ಆದ್ರೆ ನಿಜವಾದ ಏಸು ಕ್ರಿಸ್ತನ ಶಿಷ್ಯನರು ಏನಾಗಿದಂತೆ ಗೋಧಿ ತರ ಏನಾಗಿದ್ದಂತೆ ಇದ್ರಂತೆ ಅಲ್ಲರ ಇವ್ರಿಬ್ರನ್ನೇ ಏಸು ಕೃಷಿ ಏನ್ ಮಾಡಿದ್ದಲ್ಲಿ ಸಪ್ರೇಟ್ ಏನ್ ಮಾಡಿದ್ದ ಮಾಡಿದ್ ನೋಡಿ ಏಸು ಕ್ರಿಸ್ ಹೇಳ್ತಾರೆ ಓದನ ಇಸ್ರೇಲ್ ಅಲ್ಲಿ ಎರಡು ತರ ಕ್ಯಾಟಗರಿ ಜನಗಳಿದ್ರಂತೆ ಯಾವುದೋ ಓದನ ರೋಮಪುರದಲ್ಲಿ ಒಂಬತ್ತನೇ ಅಧ್ಯಾಯ ಆರರಿಂದ ಏಳು ದೇವರು ಹೇಳಿದ ಮಾತು ತಪ್ಪಿತ್ತೆಂದು ನಾವು ಭಾವಿಸಕೂಡದು ಯಾಕಂದರೆ ಇಸ್ರಾಯೇಲ್ ಅಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಲ್ ಹಾಗೆ ಅಬ್ರಹ್ಮ ಅಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ ಆದರೆ ಇಸಾಕಿನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದನು ನೋಡ್ರಾ ಕರ್ತಾನಿ ಪ್ರೀತಿ ಅಂತ ಸೋದರ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಇಸ್ರೇಲ್ ಹುಟ್ಟಿದವರು ಎಲ್ಲರೂ ಇಸ್ರೇಲ್ ಹಂಗಂದ್ರೆ ಏನಪ್ಪಾ ಅಂದ್ರೆ ಯಹುದ್ಯರು ಒಂದು ಇದನ್ನು ಹುಟ್ಟಿದ ತಕ್ಷಣ ನಿಜವಲ್ಲ ದೇವದೃಷ್ಟು ಯೋದ್ಯನ್ ಆಗೋದಿಕ್ ಸಾಧ್ಯನೇ ಇಲ್ಲ ಹಂಗ್ ಆಗ್ಬೇಕು ಅನ್ನೋ ಒಂದು ಗುಣ ಲಕ್ಷಣಗಳಿದೆ ಅಂತ ಅರ್ಥ ಅಲ್ವಾರ ಅದಕ್ಕೆ ನೋಡ್ಬೇಕ್ರೆ ನಿಜವಾದ ಯಹುದ್ಯರ್ ಡೂಪ್ಲಿಕೇಟ್ ಯಹುದ್ಯರು ಕೂಡ ಏನಾಗಿದ್ದಾರೆ ಇದ್ರೆ ಅದನ್ನೇ ಯೇಸು ಕ್ರಿಸ್ ಹೇಳಿದ್ದು ನತಾನೆಲ್ಲ ನೋಡ್ಬಿಟ್ಟು ಹೇಳ್ತಾರೆ ಇವರು ನಿಜವಾದ ಒಬ್ಬ ಓದಿ ನೋಡಿ ವ್ಯವಹಾನ ಒಂದು ನಲವತ್ತೇಳು ಏಸು ಏಸು ತನ್ನ ಕಡೆಗೆ ಬರುವ ನತಾನಿಯಲನ್ನು ಕಂಡು ಅವನ ವಿಷಯವಾಗಿ ಅಂದದ್ದು ಇಗೋ ಇವನು ನಿಜವಾದ ಇಸ್ರಾಯೇಲನು ಇವನಲ್ಲಿ ಕಪಟವಿಲ್ಲ ಅಂದನು ನೋಡ್ರ ಇದು ನಿಜವಾದ ಇಸ್ರೇಲ್ ಇದು ನಿಜವಾದ ಗೋಧಿ ಮಾಡಿದ್ದಾರ ಇದು ಕಪಟ ಇಲ್ಲ ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಶಿಕ್ಷಣದಲ್ಲಿ ಯಾವುದೇ ರೀತಿ ಕಪಟ್ಟಗಳು ಏನಾಗಿರ್ಲಿಲ್ಲ ಇವ್ರು ನಿಜವಾದ ಯಹೂದ್ಯರು ಯಾರ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ಈ ತರ ಫರಿಸಿಯರು ಸದಿಸಿಯರೆಲ್ಲ ಏನಾಗಿದ್ರು ಇದ್ರು ಅದರ ನ್ಯಾಯಶಾಸ್ತ್ರಿಗಳೆಲ್ಲ ಅವರು ಯಹುದ್ಯರೆ ಆದ್ರೆ ಇವರೆಲ್ಲ ಎಂತ ಯಹುದ್ಯಾರಪ್ಪಾ ಅಂತಂದ್ರೆ ಕಪಟ್ಟಿಗಳಾಗಿರಂತ ಯಹುದ್ಯರೆ ಕಪಟ್ಟಿಗಳಂತ ಶಾಸ್ತ್ರಿಗಳೇ ಅಂತ ಯೇಸು ಕ್ರಿಸ್ತ ಅವ್ರಿಗೆ ಏನ್ ಮಾಡ್ತಾರೆ ಅಡ್ರಸ್ಟ್ ಮಾಡ್ತಾರೆ ಅಂದ್ರೆ ಏನಪ್ಪಾ ಅಂದ್ರೆ ಇವರು ಸುಮ್ನೆ ಗೋಧಿ ಮೇಲೆ ಒಟ್ಟಿನ ತರ ಏನಾಗಿದ್ರು ಇದ್ರು ಒಳಗಡೆ ಏನಿಲ್ಲ ಹೊರಡ ನಿಜವಾದ ಒಂದು ಗೋಧಿ ಒಂದು ತತ್ವಗಳೇನಾಗಿಲ್ಲ ಏನಾಗಿಲ್ಲ ಇರ್ಲಿಲ್ಲ ಅಲ್ವ ಅದಕ್ಕೆ ನೋಡ್ಬೇಕ್ರೆ ಈ ಎರಡು ಗುಂಪಿನ ಜನಾಂಗಗಳೇನಾದ್ರು ಈ ಕ್ರಿಸ್ತನ ಮೊದಲೇ ಬರ್ಬೇಕೇ ಇಲ್ಲಿ ಇದ್ರು ಒಬ್ಬರು ಒಟ್ಟಿನ ತರ ಇದ್ರು ಇನ್ನೊಬ್ರು ಗೋಧಿ ತರ ಏನಾಗಿದ್ರು ಇದ್ರು ನೋಡಿ ಓದನಾ ಮತ್ತೆ ಇಪ್ಪತ್ ಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತೆ ಹದಿನೈದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸೇ ಪರಲೋಕ ರಾಜ್ಯದ ಭಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗ ಹೋಗಬೇಕೆಂದಿರುವವರನ್ನು ಹೂವುಗೊಳಿಸುವುದಿಲ್ಲ ಅಯ್ಯೋ ಕಪಟಿಗಳಾದ ಶಾಸ್ತಿಗಳೇ ಪರಿಸರೇ ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎಡದಷ್ಟ ಎಡ ಎಡರಷ್ಟಾಗಿ ನರಕ ಪಾತ್ರನಾಗುವ ಮಾಡುತ್ತೀರಿ ಅಯ್ಯೋ ಕಪ್ಪಟ್ಟಿಗಳಂತ ಶಾಸ್ತ್ರಿಗಳೇ ಫರಿ ಸೇರೆ ನಿಮ್ಗೆ ಅಯ್ಯೋ ಅಂತ ಹೇಳ್ತಾರೆ ಅಲ್ವ ಏನ್ ಮಾಡ್ತಾರಂತೆ ಅವರು ಊರೆಲ್ಲ ಸುತ್ತಾಡ್ಬಿಟ್ಟು ಒಬ್ಬ ಏನ್ ಮಾಡ್ತಂತೆ ತನ್ನ ಇದಕ್ಕೆ ಕರ್ಮ ಕರ್ಮ್ ಕರ್ಕೊಂಬರ್ತಾರಂತೆ ಅವನ್ನ ಎರಡರಷ್ಟು ಏನ್ರಿ ನರಕದ ಪಾಲ ಮಾಡ್ಬಿಡ್ತಂತೆ ಅಲ್ವರ ಅದಕ್ಕೆ ನಿಮ್ಗೆ ಅಯ್ಯೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಇವರೆಲ್ಲ ಹೆಂಗಪ್ಪ ಇದ್ರು ಅಂತಂದ್ರೆ ಬರೀ ಔಟ್ ಓಡ್ರಿ ಪ್ರಾರ್ಥನೆ ಮಾಡ್ಬೇಕ್ರಿ ಬೀದಿ ನಿಂತ ಕೊಡು ಎಲ್ಲಾರು ಗೊತ್ತಾಗತಾರ ಏನ್ ಮಾಡ್ತಾ ಇದ್ರು ಪ್ರಾರ್ಥನೆ ಮಾಡ್ತಾ ಇದ್ರು ಕಲ್ವರ ಇವ್ರಂತೂ ದೇವರಾಜಕ್ಕೆ ಹೋಗ್ತಾ ಇರಲಾ ದೇವರಾಜಿಗೆ ಹೋಗೋರ್ಗೂ ಕೂಡ ಏನ್ ಮಾಡ್ತಾ ಇರ್ಲಾ ಬಿಡ್ತಾ ಇರ್ಲಾ ನೋಡತೀನಿ ಅಲ್ಲಾರ ಅಂದ್ರೆ ಸತ್ಯವೇದದ ಅರ್ಥ ಒಂದು ಬೀರ್ ಕೈನ ಗಿತ್ತಾಕ್ ಬಿಟ್ಟಿದ್ರು ಸತ್ಯವೇಧನ ಅರ್ಥನೇ ಮಾಡ್ಕೊಂಡ್ಬೇಡ್ದ್ರಿ ಗ್ರಹಿಸ್ಕೊಂಡ್ಲೇ ಬಾರ್ದು ಆತರ ಗ್ರಹಿಕೆಗೆ ಮೀರುವಂತ ರೀತಿಯಲ್ಲಿ ಇವ್ರು ಮಾಡ್ಬಿಡ್ತಿರಂತೆ ನೋಡಿ ಲೂಕ ಹನ್ನೊಂದು ಐವತ್ತೆರಡರಲ್ಲಿ ಹೇಳ್ತಾರೆ ಓದಿಂತೀನಿ ಲೂಕ ಹನ್ನೊಂದು ಐವತ್ತೆರಡು ಅಯ್ಯೋ ಧರ್ಮೋಪದೇಶಕರೇ ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟಿರಿ ನೀ ಒಳಕ್ಕೆ ಹೋಗಲಿಲ್ಲ ಒಳಕ್ಕೆ ಹೋಗುತ್ತಿರುವವರಿಗೂ ಅಡ್ಡ ಮಾಡಿದ್ದೀರಿ ಅಂದನು ನೋಡ್ರ ಜ್ಞಾನಕ್ಕೆ ಸಾಧಕವಾಗಿರಂತ ಬಿಗಿದ್ ಕೈ ಸತ್ಯವೇದನ ಓಪನ್ ಮಾಡಂತ ಬಿಗಿಕೆ ತಿಕ್ಬಿಟ್ರಂತೆ ಎಷ್ಟೋ ಜನಗಳಿಗೆ ಸತ್ಯವೇದನ ಸತ್ಯವೇದನಾ ಅರ್ಥ ಆಗದೆ ಮಾಡಿದ ಜೀವಲ್ಲ ಇಲ್ಲಿದೆ ಹೇಳ್ಬಿಟ್ಟು ಮರೆ ಮಾಚಿದ್ರಂತೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಇದಕ್ಕೆ ಯೇಸು ಕಪಟ್ಟಿಗಳಂತ ಶಾಸ್ತ್ರಿಗಳೇ ನಿಮ್ಗೆ ಅಯ್ಯೋ ಏನ್ ಕಾಣಿಕೆ ಕೊಡ್ಬೇಕಾರೆ ಹೆಂಗ್ ಕೊಡ್ತಾರಂತೆ ಅಂತ ಎಲ್ಲಾರು ನೋಡೋಂತ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾಡ್ತಾರೆ ಕೊಡ್ತಾ ಇದ್ರಂತೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅವ್ರನ್ನ ಖಂಡಿಸ್ತಾರೆ ಏನಪ್ಪಾ ಅತ್ತರ ಮಗನ ಮುಖ್ಯ ಏನಿದೆ ನ್ಯಾಯ ಪ್ರಮಾಣದಲ್ಲಿ ನೀತಿ ನ್ಯಾಯ ಪ್ರೀತಿ ಇದೆ ಇದು ಎಲ್ಲೋಯ್ತು ಅಂತ ಏನ್ ಮಾಡ್ತಾರೆ ಅವ್ರಿಗೆ ಖಂಡಿಸ್ತಾರೆ ಇನ್ನೊಂದ್ ಜಾಗ ನೋಡ್ಬೇಕಾರೆ ಯೇಸು ಕ್ರಿಸ್ತ ಅವ್ರಿಗೆ ಏನ್ ಮಾಡ್ತಾರೆ ಸುಣ್ಣ ಬಳದಂತ ಸಮಾಧಿಗಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಇನ್ನೊಂದ್ ಜಾಗದಲ್ಲಿ ಏನ್ರೀ ಈ ಹೊರಗಡೆ ಮಾತ್ರ ತೊಳೆದಿರೋ ಪಾತ್ರಗಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ವರಾ ನೋಡಿ ಹೋದ ನೋಡಿ ಕೆಲವು ವಾಕ್ಯಗಳು ಇಪ್ಪತ್ತು ಮೂರನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸರ ನೀವು ಮರಗು ಸೋಪು ಜೀರಿಗೆಗಳನ್ನು ಜೀರಿಗೆ ಜೀರಿಗೆಗಳಲ್ಲಿ ಹತ್ತರಲ್ಲೊಂದು ಪಾಲು ಕೊಡುತ್ತಿ ಕೊಡುತ್ತೀರಿ ಸರಿ ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಅಂದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ ಇವುಗಳನ್ನು ಮಾಡಬೇಕಾಗಿತ್ತು ಅವುಗಳನ್ನು ಬಿಡಬಾರದು ದಾರಿ ಕುರುಡ ನೋಡಿ ಏನಪ್ಪಾ ಕೊಡ್ತಾ ಇದ್ರು ಹತ್ರ ಒಂದ್ ಭಾಗ ಅಂತಂದ್ರೆ ಹ ಅಲ್ಲಿ ನೋಡ್ಬೇಕಾರೆ ಜೀರಿಗೆ ಹ ಮರುಗ ಹ ಏನ್ರಿ ಸೊಪ್ಪು ಇವೆಲ್ಲ ಕೊಡುವಂದ್ರೆ ದೇವ್ರ ಏನ್ ವ್ಯವಸ್ಥೆ ಮಾಡಿ ಇವೆಲ್ಲ ದೇವ್ರ ತಗೊಂಡ್ ಏನ್ರಿ ಮಾಡ್ಬೇಕೈತೆ ಇದ್ರಲ್ಲೆಲ್ಲ ಹತ್ರ ಒಂದ್ ಭಾಗ ಕೊಡ್ತಾ ಇದ್ರು ಅಂತೆ ನ್ಯಾಯ ಪ್ರಮಾಣದಲ್ಲಿ ಪ್ರಮುಖವಾಗಿರಂತ ನೀತಿ ಪ್ರೀತಿ ಒತ್ತೆ ನ್ಯಾಯ್ಬಿಡಿದ್ರಂತೆ ಇಪ್ಪತ್ತೈದನೇ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸರೇ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಆದರೆ ಅವು ಒಳ ಅವು ಒಳಗೆ ಸುಲುಕೊಂಡು ಇವುಗಳಿಂದಲೂ ಈಯ ಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ನೋಡ್ರ ಎಲ್ಲ ಪಂಚಪಾತ್ರೆಗಳ ಹೊರಗಡೆ ಮಾತ್ರ ಶುದ್ಧ ಮಾಡ್ತಾರಂತೆ ಹೊರಗಡೆ ನೋಡ್ರಿ ಹೆಂಗಿರ್ತಂತೆ ಅಷ್ಟೊಂದು ಏನ್ರಿ ಹೊಲ್ಸಾಗಿರ್ತಂತೆ ಹೆಂಗೇನ ಹೋಟ್ಲ್ ಗ್ಲಾಸ್ ಇರ್ತಾವಿ ಹೋಟ್ಲ್ ಗ್ಲಾಸ್ ಹಾಶ್ ಕೇಳಿ ಚೆನ್ನಾಗಿರ್ತಾರ್ರೀ ಟೀ ಕೊಡ್ತಾರೆ ನೋಡ್ರಿ ಟೀ ಎಲ್ಲಾ ಮೇಲೆ ನೋಡ್ಬೇಕು ಎಷ್ಟು ಇರ್ತಾರೆ ಅಂತ ಅಪ್ಪ ಯಾಕ ಅಂತ ಕೊಡ್ತಾರೆ ಆ ತರ ಏನ್ರಿ ಇವರು ನೋರಕ್ಕೆ ಮಾತ್ರ ಹೆಂಗಿದಂತೆ ಚೆನ್ನಾಗಿರೋಂತೆ ಕಪಟ್ಟಿಗಳಾಗಿರಂತ ಟೀಗಳಾಗಿ ಏನ್ರಿ ಫರಿ ಸೇರಿ ಸೆದು ಸೇರಿ ಅಯ್ಯೋ ಸುಧ್ನಬಾರ್ದಂತ ಏನ್ರಿ ಸಮಾಧಿಗಳು ಒಂಟೇನ ನುಗ್ಬಿಡ್ತೀರಾ ಸೊಳ್ಳೆನ ಬಿಡ್ತೀರಾ ಅಂತ ಹೆಸರು ಸೇನರಿ ಮಾಡ್ತಾರೆ ಬೈತಾರೆ ಅಂದ್ರೆ ಇವರೆಲ್ಲ ಸುಮ್ಮನೆ ತೋರಿಕೆ ಆಗಿ ಇರೋರಂತೆ ನೋಡಿ ಇಪ್ಪತ್ತೇಳನೇ ವಾಕ್ಯ ಬದ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಇವು ಹೊರಗೆ ಚಂದವಾಗಿ ಕಾಣುತ್ತವೆ ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ಒಲಸಿನಿಂದಲೂ ತುಂಬಿರುತ್ತವೆ ನೋಡ್ರಾ

ಏನ್ರೀ ಇಸ್ರೇಲ್ ಅಂತ ಎರಡು ಗುಂಪಿನ ಜನಾಂಗ ಏನ್ ಮಾಡಿದ್ರು ಸಪ್ರೇಟ್ ಮಾಡಿದ್ರು ಒಬ್ರು ಒಂದ್ ಕಡೆ ಇನ್ನೊಬ್ರು ಇನ್ನೊಂದ್ ಕಡೆ ಬರೋ ತರ ಮಾಡಿದ್ರು ಅದೇ ನೋಡಿ ಯೇಸು ಕ್ರಿಸ್ತು ಮೊದಲನೇ ಸತಿ ಆಲದಲ್ಲಿ ಉಪದೇಶ ಮಾಡ್ಬೇಕಾರೆ ಇಡೀ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಅರೇ ಎಷ್ಟ್ ಚೆನ್ನಾಗಿದೆ ಅಂತ ಕೊಂಡಾಡ್ತಾರೆ ಆದ್ರೆ ಕರ್ತನಲ್ಲಿ ಪ್ರೀತಿಯಂತ ಸೋರಸಗಳೇ ಸ್ವಲ್ಪ ತಲೆ ಒಂದು ಗುಂಪಿನ ಜನಾಂಗ್ಗೆ ದ್ವೇಷ ಬಂದ್ಬಿಡ್ತು ರೋಷ ಬಂದ್ಬಿಡ್ತು ಕೋಪ ಬಿಡ್ತು ಯಾವ ತರ ಕಾಪಂತಂದ್ರೆ ಯೇಸು ಕ್ರಿಸ್ತನ ಕಡಿದಾದ ಒಂದು ಬೆಟ್ಟದ ಕುಡಿದ್ಕೊಂಡು ಹೋಗ್ಬಿಟ್ಟು ತಳುಬಿಟ್ಟು ಸಾಯಿಸ್ಬಿಡೋಣ ಅಂತ ಯೋಚನೆ ಮಾಡೋದಂತೆ ಯಾಕೆ ಅಂದ್ರೆ ಯೇಸು ಕ್ರಿಸ್ತು ತೀಕ್ಷ್ಣವಾದಂತ ಸತ್ಯ ಅವ್ರ ಗ್ರಹಿಸ್ಕೊಡಕ್ ಆಗ್ಲೇ ಇಲ್ಲ ರೀ ನೋಡಿ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಮತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ಬೇರೆ ಯಾರೋ ಸೋದರು ಸೋದರಿಗಳು ಎಲ್ಲ ಲೈನ್ ನಲ್ಲಿ ಬೈಬಲ್ ಓದ್ತಿರ ಯಾರ ಆ ಸಭಾ ಮಂದಿರಗಳಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನಲ್ಲೂ ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದಳು ನೋಡ್ರ ಯೇಸುಕುಸು ಏನ್ ಮಾಡ್ಬೇಕತ್ತೆ ಬೆಟ್ಟ ಮೇಲೆ ತಳು ಸಾಯಿಸ್ಕೊಡ ಅಂತ ಇದ್ರೇಸುಕು ಮಧ್ಯದಿಂದ ಹಾದು ಹೋಗ್ಬಿಡ್ತಾರೆ ಆದ್ರೆ ಒಂದು ಗುಂಪಿನ ಜನಗ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ನೋಡಿ ಅದೇ ಅಧ್ಯಾಯದಲ್ಲಿ ಸಿಸ್ಟರ್ ಇಪ್ಪತ್ತೆರಡನೇ ಓದಿ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯ ಪಟ್ಟು ಇವನು ಯೋಸೆಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು ನೋಡ್ರ ಕೆಲವು ಜನ ಆಶ್ಚರ್ಯ ಪಟ್ಟಂತೆ ಕೆಲವು ಜನ ಸಾಯಿಸ್ಬೇಕು ಅಂತಿದ್ದಂತೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳು ಅದಕ್ಕೆ ಕೆಲವು ಜನ ಏನ್ರಿ ತುಂಬಾ ಲೋ ಕ್ಲಾಸ್ ಅಲ್ಲಿ ಬಿದ್ದಿರಂತ ಎಲ್ಲಾ ಜನಗಳು ಯೇಸು ಕೃಷ್ಣ ಉಪದೇಶ ಕೇಳಿ ಯೇಸು ಕೃಷ್ಣ ಏನ್ ಮಾಡುದು ಬಂದ್ರು ಆದ್ರೆ ಈ ಫರಿಸಿಯರು ಸದಿಸರು ನ್ಯಾಯಶಾಸ್ತ್ರಿಗಳು ಜ್ಞಾನಿಗಳು ವಿದ್ವಾಂಸರು ಪಂಡಿತರು ಇವರೆಲ್ಲ ಇದ್ರಲ್ಲ ಅವ್ರು ಏನ್ ಮಾಡ್ಲಾ ಯೇಸು ಕಿಸು ನಿಂದೆ ಹಿಂಬಾಲಿಸ್ಲೇ ಇಲ್ಲ ಎಷ್ಟೋ ಜನ ಹಿಂಬಾಲಿಸ್ ಓದೋನು ಕೂಡ ಇವ್ರೇನ್ ಏನ್ ಮಾಡ್ಲವಂತೆ ಬಿಡ್ಲಿಲ್ವಂತೆ ಏನೋ ನೀವು ಮೋಸ ಆಗ್ಬಿಟ್ರ ಯಾರ ನಂಬುದ್ರ ಇವ್ರ ಸರ್ಟಿಫಿಕೇಟ್ ಅಲ್ಲಿದೆ ಇವ್ರು ಯಾರು ಹೇಳ್ಕೊಟ್ಟಿದ್ದು ಯಾರೊಬ್ಬ ಅಧಿಕಾರ ಕೊಟ್ಟಿದ್ದು ಇವ್ರಿಗೆ ಅಂತ ಏನ್ ಮಾಡ್ತಾರೆ ಇದು ಇದೆಲ್ಲ ಯೇಸು ಏನ್ ಮಾಡ್ತಾರೆ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ದರ ಓದಿಂತೀನಿ ಲೂಕ ಏಳನೇ ಅಧ್ಯಾಯ ನಲ್ವತ್ತಾರಿಂದ ನಲ್ವತ್ತೆಂಟು

ಎಂದು ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟು ಅದಕ್ಕೆ ಪರಿಸಾಯರು ನೀವು ಮರಳ್ದಿರೀ ಸಭೆಯವರಲ್ಲಿ ಆಗಲಿ ಪರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ ಧರ್ಮಶಾಸ್ತ್ರವನ್ನ ಅರಿಯದಂತ ಈ ಹಿಂಡು ಸರ್ ಅದಕ್ಕೆ ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ಈ ತರ ಯಾವ ಮನುಷ್ಯನ ಇಂದು ಮಾತಾಡಿಲ್ಲ ಅಂತ ಏನ್ ಮಾಡೋದ ಸ್ವಲ್ಪ ಮಾಡುದನ್ನು ಕೆಲವು ಜನ ಹೇಳ್ತಾರೆ ಸಭೆಯಲ್ಲಿ ಯಾರ ಸಭಾಧಿಕಾರಿಗಳು ಯಾರ ನಂಬತ್ತರ ಅಂತ ಏನ್ ಮಾಡ್ದ ಪ್ರಶ್ನೆ ಹಾಕ್ಬಿಟ್ಟು ಏನ್ರಿ ಎರಡು ಗುಂಪಿನ ಆಯ್ತು ಸಪರೇಟು ಆಯ್ತು ಕರ್ತೀವಿ ಪ್ರೀತಿ ಅಂತ ಸಹೋದರ ಸಹೋದರಿ ಅದಕ್ಕೆ ಅನೇಕ ಜನಗಳಿಗೆ ಏನ್ರಿ ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇತ್ತು ಆದ್ರೆ ಪರಿಸರ ಸದಸ್ಯರ ಏನ್ರಿ ನಿಮಿತ್ತ ಸಭೆಯ ಹೊರಗಡೆ ಹೊರ್ಗಡೆ ಬೈದ ನಿಮಿತ್ತ ಯೇಸು ಕ್ರಿಸ್ತನ ಅವನು ಬಹಿಂದ ಬಹಿರಂಗವಾಗಿ ನಂಬಲಿಲ್ಲ ಯೋಹಾನ ಹನ್ನೆರಡನೇ ಅಧ್ಯಾಯ ನಲ್ವತ್ತೆರಡು ಮತ್ತೆ ನಲ್ವತ್ ಮೂರನೇ ವಾಕ್ಯ ಆದರೂ ಹಿರಿ ಸಭೆಯವರು ಅನೇಕರು ಆತನನ್ನು ನಂಬಿದರು ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾಗಿ ಹಂಚಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ ಆ ಎಲ್ಲ ಚೆನ್ನಾಗಿ ಅಂಟರ್ನೈನ್ ಮಾಡ್ಕೊಳ್ಳಿ ಸಭೆಯಿಂದ ಹೊರಗಡೆ ಏನ್ ಹೇಳಕ್ಕೆ ಹೋಗ್ಲಿಕ್ಕೆ ಬಂದಂತೆ ಕರ್ತವ್ಯ ಪ್ರೀತಿ ಅಂತ ಸೊಗ್ ಎರಡು ಗುಂಪೆ ಜನಾಂಗ್ ಮಾಡುದು ಎಸ್ ಕಸು ತನ್ನ ವಾಕ್ಯದ ಉಪದೇಶಗಳಿಂದ ಸಪ್ರೇಟ್ ಮಾಡಿದ್ರು ಸರಿ ಗೋಧಿ ಗೋಧಿತ ಇರಂತವ್ರಿಗೆ ಏನಪ್ಪಾ ಮಾಡಿದ್ರು ಯೇಸು ಕಸು ಪವಿತ್ರ ಆತ್ಮದಿಂದ ಅಭಿಷೇಕ ಮಾಡಿದ್ರು ಆದ್ರೆ ಈ ಫರಿಸಿಯರು ಸರೀ ಸೇರು ಇದ್ದಲ್ಲ ಇವರಿಗೆಲ್ಲ ಏನಾಗಿ ಅಭಿಷೇಕ ಮಾಡಿದ್ರು ಅಗ್ನಿ ಅಭಿಷೇಕ ಅರ್ಥ ಐತೆ ಇವಾಗ ವಾಕ್ಯ ಹಿಂಗೆ ಬೈಬಲ್ ಓದ್ಬೇಕು ಅಗ್ನಿ ಅಭಿಷೇಕ ಏನು ದೇವರ ಕೋಪಕ್ಕೆ ಏನ್ ಮಾಡಿದ್ರು ಇವ್ರನ್ನ ಗುಡ ಮಾಡಿದ್ರು ಅಲ್ವಾರ ಅದ್ಗೆ ಮಾಡ್ಬೇಕ್ರೆ ಕರ್ತಾನಿ ಪ್ರೀತಿ ಅಂತ ಸದಸ್ಯಗಳೇ ಎಪ್ಪತ್ತನೇ ಏಡಿಯಲ್ಲಿ ಕ್ರಿಸ್ತ ಶಕ ಎಪ್ಪತ್ತನೇ ಇಸವಿಯಲ್ಲಿ ಇಸ್ರೇಲ್ ನ ಸರ್ವನಾಶ ಮಾಡ್ತಾರೆ ರೋಮನ್ಸ್ ಮುಟ್ಟು ಆ ಒಂದು ದೇವರ ಕೋಪದಲ್ಲಿ ಇವರೆಲ್ಲರ ಏನಾಗ್ತಾರೆ ತನ್ನ ಏನ್ ಮಾಡ್ತಾರೆ ಕಳ್ಕೊಂತಾರೆ ಇದನ್ನೇ ಉಗ್ರ ಕೋಪ ನೋಡಿ ಹೇಳ್ತಾರೆ ಇಲ್ಲಿ ಅಂತಂದ್ರೆ ಆ ಒಂದನೇ ತೀಸು ಎರಡನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರು ಓದಿ ಒಂದನೇ ತೀಸುದೊನಿಕ ಎರಡನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರು ಆ ಯಹುದ್ಯರು ಕರ್ತನದ ಏಸುವನ್ನು ಪ್ರವಾದಿಗಳನ್ನು ಕೊಂದರು ನಮ್ಮನ್ನು ಅಟ್ಟಿ ಬಿಟ್ಟರು ಅವರು ದೇವರನ್ನು ಮೆಚ್ಚಿಸುವವರಲ್ಲ ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ ನೋಡ್ರಾ ದೇವರನ್ನ ನೆಕ್ಸ್ಟ್ ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು ನೋಡ್ರ ಅದರಿಂದ ಏನಾಯ್ತಂತೆ ದೇವರ ಕೋಪ ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು ಇಸ್ರೇಲ್ ಜನಗಳ ಮೇಲೆ ಯೇಸು ಕ್ರಿಸ್ತನ ಹಿಂಬಾಸಂತ ಶಿಷ್ಯನದಾಗಿರಂತ ಇದ್ರ ಜನಗಳ ಮೇಲೆ ದೇವ್ರ ಕೋಪ ಉಗ್ರವಾಗಿ ಬಂತು ಅವನ ಅಗ್ನಿಯಲ್ಲಿ ಅಭಿಷೇಕ ಮಾಡಿ ಏನ್ ಮಾಡ್ದ ದೇವ್ರ ನಾಶ ಮಾಡೋದು ಅದರ ಇದು ಏನಂದ್ರೆ ಯುಗದ ಒಂದು ಸುವ ಒಂದು ಸುಗ್ಗಿ ಇವಾಗ ಸುವಾರ್ತೆ ಯುಗದ ಸುಗ್ಗಿಗೆ ಮಾಡದ ಬರದ ಸರಿ ಸುವಾರ್ತೆ ಯುಗದ ಸುಗ್ಗಿ ಎಲ್ಲಪ್ಪ ಹೇಳ್ತಾರೆ ಅಂತಂದ್ರೆ ಮತ್ತೆ ಹದಿಮೂರನೇ ಅಧ್ಯಯ ಇಪ್ಪತ್ನಾಲ್ಕರಿಂದ ಮೂವತ್ತರಲ್ಲಿ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರ ಸರಿ ಇದ್ರ ಅರ್ಥ ಯೇಸು ಕ್ರಿಸ್ತು ನಮ್ಗೆ ಸೂಪರ್ ಆಗಿ ಅದೇ ಮತ್ತೆ ಹದಿಮೂರನೇ ಅಧಿಯ ಮೂವತ್ತೇಳ್ರೆ ನಲ್ವತ್ತು ಮೂರಲ್ಲಿ ಏನ್ ಮಾಡ್ತಾರೆ ಸ್ವಸ್ತಾಗಿ ಹೇಳ್ತಾರೆ ಅದರ ಓದ್ಬಿಡೋ ಕೆಲವರು ವಾಕ್ಯಗಳು ಬದರ್ ಮತ್ತೆ ಹದಿಮೂರನೇ ಮೂರ್ನೇ ಇಪ್ಪತ್ನಾಲ್ಕರಿಂದ ಇಪ್ಪತ್ ಓದಿ ಬದಾರ ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು ಗೋಧಿ ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು ಆಗ ಯಜಮಾನನು ಯಜಮಾನನ ಆಳುಗಳು ಅವನ ಬಳಿಗೆ ಬಂದು ಅಂದದ್ದು ಅಯ್ಯ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ ಹಣಜಿಯಲ್ಲಿಂದ ಬಂತು ಎಂದು ಕೇಳಲು ಅವನು ಅಂದದ್ದು ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು ಹೊಂದದ್ದು ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು ಅಂದದ್ದು ಬೇಡ ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರ ಹೊರೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ತನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು ನೋಡ್ರ ಯೇಸು ಕೃಷಿ ಸಾಮ್ಯ ಹೇಳ್ತಾರೆ ಏನಂತಂದ್ರೆ ಗೋಧಿ ಮತ್ತೆ ಹಣಜಿಯ ಸಾಮ್ಯ ಏನ್ರಿ ಒಬ್ಬ ಮನುಷ್ಯ ಬಿತ್ತನೆ ಮಾಡೋನು ಹೋಗಿ ಹೊಲದಲ್ಲಿ ಗೋಧಿ ಬಿತ್ತನೆ ಮಾಡದಂತೆ ಎಲ್ಲಾ ಸೇವಕರು ಹಿಂದೆ ಮಾಡಿದ ತಕ್ಷಣ ಒಬ್ಬ ಶತ್ರು ಬಂದ್ಬಿಟ್ಟು ನಡುವೆ ಬಿತ್ತನೆ ಮಾಡದಂತೆ ಹಣಜಿನ ಬಿತ್ತನೆ ಮಾಡದಂತೆ ಹಣಜಿನ ಬಿತ್ತನೆ ಮಾಡಿದ ತಕ್ಷಣ ಬೆಳಿಗ್ಗೆ ಅದ್ ನೋಡಿದ್ರೆ ಗೋಧಿ ಜಾಗದಲ್ಲೆಲ್ಲ ಅಣಜಿ ತುಂಬಿಕೊಂಡ್ಬಿಡಿತೆ ಸೇವಕರು ಅಂತ ಕೇಳ್ತಾರೆ ಯಜಮಾನ್ರೇ ಇದು ಅಣಜಿ ಬಂದ್ಬಿಡಿದ್ದೆ ಏನ್ ಮಾಡನ ಎಲ್ಲ ಕಿತ್ತಾಕ್ತಾನ ಅಂತ ಹೇಳ್ಬೇಕು ಇದು ಶತ್ರು ಮಾಡಿರೋದು ಏನು ಮಾಡಕ್ ಹೋಗ್ಬಿಡಿ ಸುಗಿ ಕಾಲದಾಗ ಇಬ್ರು ಒಟ್ಟಿಗೆ ಬೆಳಿಲಿ ಸುಗ್ಗಿ ಕಾಲದಲ್ಲಿ ಮಾಡ್ತೀನಿ ಗೋಧಿನ ಏನ್ ಮಾಡ್ತೀನಿ ಒಂದ್ ಕಡೆಗೆ ನಾನು ಸೇರಿಸ್ತೀನಿ ಈ ಹೆಣಜಿ ಎಲ್ಲ ಕತ್ತರಿಸ್ಬಿಟ್ಟೆ ಮಾಡ್ತೀನಿ ಅಂತ ಬೆಂಕಿ ಹಾಕ್ತೀನಿ ಅಂತ ಹೇಳ್ತಾರೆ ಸರಿ ಇದರ್ಥ ಏನು ಅರ್ಥನ ಯೇಸು ಕ್ರಿಸ್ತು ಮೂವತ್ತೇಳರಿಂದ ನಲವತ್ ಮೂರಲ್ಲಿ ಹೇಳ್ತಾರೆ ಓದಿಬಿಟ್ಟ ಅಂದದ್ದು ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯ ಕುಮಾರನು ಒಲವೆಂದರೆ ಈ ಲೋಕ ಒಳ್ಳೆ ಬೀಜವೆಂದರೆ ಪರಲೋಕ ರಾಜ್ಯದವರು ಹಣಜಿ ಅಂದರೆ ಸೈತಾನನವರು ಅದನ್ನು ಬಿತ್ತುವ ಬಿತ್ತುವ ವೈರಿ ಅಂದರೆ ಸೈತಾನನು ಸುಗಿ ಕಾಲ ಅಂದರೆ ಯುಗದ ಸಮಾಪ್ತಿ ಕೊಯ್ಯುವರು ಅಂದರೆ ದೇವದೂತರು ವೆರಿ ಗುಡ್ ಈಗಿರಲಾಗಿ ಮುಂದಕ್ಕೆ ನೋಡೋಣ ಇಲ್ಲಿ ಹೇಳ್ತಾರೆ ಬಿತ್ತುವನು ಅಂದ್ರೆ ಏನ್ರಿ ಮನುಷ್ಯ ಕುಮಾರನು ನಾವೇನ್ ಮಾಡಿದ್ರು ಎಲ್ಲಾ ಕಡೆ ಏನ್ ಮಾಡಿದ್ರು ಸುವಾರ್ತಿನ ಹೇಳಿ ಹೇಳಿ ಎಲ್ಲಾ ಕಡೆ ಏನ್ ಹಾ ಬಿತ್ತನೆ ಮಾಡಿದ್ರು ಅದೇ ದೇವ್ರ ವಾಕ್ಯ ಏನ್ ಮಾಡಿದ್ರು ಎಲ್ಲಾ ಕಡೆ ಏನ್ ಮಾಡಿದ್ರು ಅವ್ರು ಬಿತ್ತನೆ ಮಾಡಿದ್ರು ನೋಡ್ತೀರಿ ಆದ್ರೆ ಏನ್ರಿ ದೇವ್ರ ವಾಕ್ಯ ಎಲ್ಲನ ಬಿತ್ತನೆ ಮಾಡ್ತಾ ಇರ್ಬೇಕಾರೆ ಏನ್ರಿ ಈ ಸೇವಕ್ರೆಲ್ಲಾ ನಿದ್ರೆ ಮಾಡಿದ ತಕ್ಷಣ ಏನಪ್ಪಾ ಆಯ್ತು ಅಂತಂದ್ರೆ ಏನ್ರಿ ಆ ಒಂದು ಶತ್ರು ಏನಪ್ಪಾ ಮಾಡ್ದ ಅಂತಂದ್ರೆ ಮೇಲ್ಗೈ ತಗೊಂಡು ಇದ್ರ ನಡುವೆ ಹಣಿಜಿ ಬಿತ್ತನೆ ಮಾಡಿದಂತೆ ಅದರ ಫಸ್ಟ್ ಯೇಸು ಕ್ರಿಸ್ತು ಮತ್ತೆ ಅಪೋಸಿಸ್ ಮುಖಾಂತರ ಏನ್ ಮಾಡಿದ್ರು ದೇವರು ಈ ಲೋಕದಲ್ಲಿ ಎಲ್ಲಾ ಕಡೆ ಅದಕ್ಕೆ ಹೇಳ್ತಾರೆ ನೆಲ ಅಂದ್ರೆ ಈ ಲೋಕ ಅಂತ ಹೇಳ್ತಾರಲ್ಲ ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡಿದ್ರು ಒಂದು ಕ್ರೈಸ್ತ ನಂಬಿಕೆ ಅಂತ ಒಂದು ಏನ್ ಗೋಧಿನ ಏನ್ ಮಾಡಿದ್ರು ಎಲ್ಲಾ ಕಡೆ ಬಿತ್ತನೆ ಮಾಡಿದ್ರು ಇದೇನಾಯ್ತು ಬಿತ್ತನೆ ಆಗ್ತಾ 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 ಎಲ್ಲಾ ಸೇವಕರು ಏನ್ ಮಾಡ್ಬಿಟ್ರು ನಿದ್ದೆ ಮಾಡ್ಬಿಟ್ರು ಅಪೋಸಿಸ್ ಎಲ್ಲ ಏನ್ ಮಾಡಿದ್ರು ಮರಣದಲ್ಲಿ ನಿದ್ರೆ ಹೋಗ್ಬಿಟ್ರು ಯಾವಾಗ ಇವರೆಲ್ಲಾ ಮರಣದಲ್ಲಿ ನಿದ್ದೆ ಹೋದ್ರು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಶತ್ರು ಮೇಲ್ಗೆ ತಗೊಂಡು ಏನಪ್ಪಾ ಮಾಡ್ದ ಅಂದ್ರೆ ಈ ಗೋಧಿನದ ಏನ್ ಬಿತ್ತನೆ ಮಾಡ್ದ ಅಣಜಿ ಅಂದ್ರೆ ಏಸು ಕಸ್ರಿ ಹೇಳ್ತಾರೆ ಅದು ಸೇತಾನನು ಸೇತಾನ ಏನಪ್ಪಾ ಮಾಡ್ದ ಅಂದ್ರೆ ಗೋಧಿ ನಡುವೆ ಏನ್ ಮಾಡ್ತಾನೆ ಅಣಜಿನ ಬಿತ್ತನೆ ಮಾಡ್ತಾನೆ ಅಂದ್ರ ಈ ಗೋಧಿ ಅಂತಂದ್ರೆ ಅಲ್ಲೇ ಯೇಸುಕುಸಿ ಬಿಟ್ರು ಇದು ರಾಜ್ಯದ ಮಕ್ಕಳು ಅಣೇಜಿ ಅಂದ್ರೆ ಏನು ಸೇತಾನಿನ ಮಕ್ಕಳು ಅಲ್ರ ಸಂಗದೆ ಈ ಒಂದು ಗೋಧಿನ ಎಲ್ಲಪ್ಪ ಅಣಜಿನ ಎಲ್ಲಪ್ಪ ಬಿತ್ತನೆ ಮಾಡ್ದ ಸೇತಾನ ಅಂತಂದ್ರೆ ಗೋಧಿ ನಡುವೆ ನನಗ್ ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ಬದ್ರು ಅಲ್ಲಿ ಹೋಗ್ತಾರೆ ಎಲ್ಲಾ ಕಡೆ ಸುವಾರ್ತೆ ಸಾರು ಸುವಾರ್ತೆ ಸಾರ್ಬೇಕ್ರೆ ಶ್ವೇತಾನು ಏನ್ ಮಾಡ್ಬಿಟ ಏನ್ರೀ ಹ ಎಲ್ಲಾ ಜಾಗದಲ್ಲಿ ಅನ್ಯ ಜನ ಬಿತ್ತನೆ ಮಾಡ್ಬಿಟಾ ಅಂತ ಹಂಗೇಳಿಲ್ಲ ಇಲ್ಲಿ ಅನ್ಯ ಜನಗದವ್ರ್ದನ್ನ ಬಿತ್ತನೆ ಮಾಡಿದ್ದು ಹೇಳ್ತಾ ಇಲ್ಲ ಇಲ್ಲಿ ಎಲ್ಲಿ ಬಿತ್ತನೆ ಮಾಡಿದಂತ ಸೇತಾನು ಎಲ್ಲಿ ಹೋಗಿ ಶಿಷ್ಯಂದ್ರು ಏನ್ರಿ ಗೋಧಿನ ಬಿತ್ತನೆ ಮಾಡಿದ್ರು ಅದೇ ಜಾಗದಲ್ಲಿ ಸೇತಾನೇನ್ ಬಿತ್ತನೆ ಮಾಡಿದ್ದು ಹ ಅಣಜಿನ್ ಬಿತ್ತನೆ ಮಾಡಿದ್ದು ಆಲ್ರೆಡಿ ಏನೂ ಇಲ್ದಿರ ಜಾಗದಲ್ಲಿ ಹೋಗಿ ಏನ್ ಮಾಡ್ಲಾ ಸೇತಾನ ಬಿತ್ತನೆ ಮಾಡಲಿಲ್ಲ ನಾವು ಎಷ್ಟು ಚೆನ್ನಾಗಿ ವಾಕ್ಯ ಅರ್ಶನ್ ಕ್ಲೀನ್ ಆಗಿ ಏನ್ರಿ ಗೋಧಿ ನಡುವೆ ಏನ್ ಮಾಡಿದಂತೆ ಅಲ್ಲಿ ಹಣಜಿನ ಬಿತ್ತನೆ ಮಾಡಿರೋದು ಅಲ್ವರ ಎಲ್ಲೋ ತಿರುಪತಿ ಎಲ್ಲೋ ಧರ್ಮಸ್ಥಳದಲ್ಲೋ ಅಲ್ಲ ಅದರ ಎಲ್ಲಂತ ಹಾಕಿರೋದು ಇದು ಗೋಧಿ ಇಲ್ಲಿತ್ತು ಕ್ರೈಸ್ತವರ ನಡುವೆ ಅಲ್ಲೇ ತನಕ ಬಿತ್ತನೆ ಮಾಡಿದ್ದು ಹಾ ಇವ್ರ ನಡುವೆನೆ ಸೇತನ ಹೋಗ್ಬಿಟ್ಟು ಏನ್ ಬಿತ್ತನೆ ಮಾಡ್ದಂತಲ್ಲಿ ಅಲ್ಲಿ ತಪ್ಪಾದ ಸುಳ್ಳು ಕ್ರೈಸ್ತವರ್ಗೆ ಏನ್ ಅಲ್ಲಿ ಬಿತ್ತನೆ ಮಾಡದಂತೆ ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ ಸೇತಾನು ಇಡೀ ಲೋಕದಲ್ಲಿ ಅವ್ನ್ ಎಲ್ಲೂ ಕೆಲಸ ಎಲ್ಲ ಬಿಡ್ರಿ ಯಾಕಂದ್ರೆ ಇಡೀ ಲೋಕಾಲ ಅವ್ರ ಕಡೆನೇ ಇದೆ ಅಲ್ವಾ ಮತ್ತೆ ಯಾರು ಅವ್ರ ಕಡೆ ಇಲ್ಲ ಅಂತಂದ್ರೆ ಕ್ರೈಸ್ತವರ್ಗಳು ಅದಕ್ಕೆ ಈ ಕ್ರೈಸ್ತವರ್ಗಳನ್ನ ಏನಪ್ಪಾ ಅಂದ್ರೆ ಸತ್ಯವೇದನ್ ಉಪ್ಯೋಗಿಸ್ಕೊಟ್ಟ ಏನ್ ಮಾಡ್ದವನು ವಂಚನೆ ಮಾಡ್ದ ಸತ್ಯವೇದನಾ ಯೂಸ್ ಮಾಡಂತ ಕ್ರೈಸ್ತವರ್ಗೇನೆ ಸತ್ಯವೇದನ್ ಮುಖಾಂತರ ತಾವ್ ತಪ್ಪಾದ ಉಪದೇಶಗಳ ಮುಖಾಂತ್ರ ಏನ್ರಿ ಅವ್ರ ನಡುವೆನೆ ಏನ್ ಬಿತ್ತನೆ ಮಾಡ್ಬಿಟ್ಟ ಅಲ್ವಾರ ಹಣಜಿ ಅಂಡರ್ಲೈನ್ ಮಾಡ್ಕೊಳ್ಳಿ ಅವ್ರ ನಡುವೆನೆ ಬಿತ್ತನೆ ಮಾಡಿದ್ರೆ ಅಣಜಿ ಬರ್ತು ಬೇರೆ ಯಾವ್ದೋ ಹೊಲದಲ್ಲಿ ಎಲ್ಲೂ ಇಲ್ಲ ಆಲ್ರೆಡಿ ಹೊರಾಲಯ ಇದೆ ಫುಲ್ ಆದ್ರೆ ಬೇರೆ ಬೇರೆ ಬೀಜಗಳೈತೆ ಐತೆ ಅದ್ರಲ್ಲಿ ಬಿತ್ತನೆ ಮಾಡೋಂತ ಅವಶ್ಯಕತೆನೇ ಇಲ್ಲ ಅವಂಗೆ ಅಲ್ವರ ಇವಾಗ ಎಲ್ಲಿ ಬಿತ್ತನೆ ಮಾಡ್ಬೇಕು ಗೋಧಿ ಇಲ್ಲಿ ಬೀಳ್ತಾಯ್ತು ಅಲ್ವರ ಹಂಗಾರೆ ಏಸು ಕಸೆ ಅಂತಂದ್ರೆ ಇದು ಏನಪ್ಪಾ ಅಂತ ಅನ್ಬಿಟ್ರು ಇದು ದೇವರಾಜನ ಮಕ್ಳು ಇದು ಸೈತಾನನ ಮಕ್ಳು ಅಲ್ದ ಇದು ಯಾವಾಗ ಆಯ್ತು ಅಂತ ನೋಡ್ಬೇಕ್ರೆ ಯಾವಾಗ ದೇವ್ರ ಮಕ್ಳು ಅಪ್ಪು ಸುಸಲ ಮರಣ ನಿಂದೆ ಹೋದ್ರ

ಸತ್ಯವೇದನೆ ಗೊತ್ತಿರಲಿಲ್ಲ ಅವಾಗ ಬೈಬಲ್ ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಟಿದ್ರು ಅವಾಗ ಏನಾಯ್ತು ಅಂದ್ರೆ ಸತ್ಯವೇ ಇಲ್ದ ಇಲ್ದಿರಂತ ಎಲ್ಲಾ ಉಪದೇಶಗಳು ಎಲ್ಲಪ್ಪ ಬರೋಕ್ ಶುರು ಆಯ್ತು ಅಂದ್ರೆ ಏನ್ರಿ ಸಭೆಯಲ್ಲಿ ಬರೋಕ್ ಶುರು ಆಯ್ತು ನರಕ ಅನ್ನೇನು ಒಂದ್ ವೇದನೆ ಕೊಡೋ ಸ್ಥಳ ಇಲ್ಲೈತೆ ಬೈಬಲ್ ನರಕ ವೇದನೆ ಕೊಡುವಂತ ಸ್ಥಳ ಅಂತ ನರಕ ಅಂದ್ರೆ ಸಮಾಧಿ ಅಂತ ಎಷ್ಟು ಸ್ಪಷ್ಟವಾಗಿದೆ ಅದ್ ಮದ್ಗೆ ಕ್ಲಿಯರ್ ಆಗಿ ಏನ್ ಮಾಡಿದೀರಿ ಓದಿದಿರಿ ಆತ್ಮ ಆತ್ಮ ಏನಾಗ್ತದೆ ಸಾಯ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಇಲ್ಲ ಆತ್ಮ ಮನಸ್ಸ ಸತ್ತಿದ ತಕ್ಷಣ ಅವ್ನ ದೇಹದಿಂದ ಹೊರಗಡೆ ಬಂದು ಅದನ್ನ ನರ್ಕಕ್ಕೆ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಎಲ್ಲ ಬೈದ್ಯ ಸತ್ಯವೇದದಲ್ಲಿ ಆಮೇಲೆ ಗುಡ್ ಫ್ರೈಡೆ ಇದನ್ ಬಗ್ಗೆ ನಾವು ಎರಡ್ ವಾರ ಮುಂಚೆನೇ ನೋಡ್ಬಿಟ್ರಿ ಗುಡ್ ಫ್ರೈಡೆ ಯೇಸಗುಸು ಸತ್ತಬೇಕಾರೆ ಫ್ರೈಡೆ ಅದು ಗುಡ್ ಆಗಿತ್ತು ಇವ್ರಿ ವರ್ಷ ಈ ಗುಡ್ ಫ್ರೈಡೆ ಬರಕ್ ಸಾಧ್ಯ ಅದ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರಗಳೇ ಇವೆಲ್ಲ ಬೈಬಲ್ ಅಂತ ಉಪದೇಶಗಳೇ ಸಭೆಯಲ್ಲಿ ಬರಕ್ಕೆ ಶುರು ಆಯ್ತು ಗೋಧಿ ನಡುವೆನೆ ಹಣಜಿ ಕ್ರೈಸ್ತವರ ನಡುವೆನೇ ಸುಳ್ಳಾದಂತ ಬೋಧನೆಗಳೇ ಮಾಡಿದವನು ಬಿತ್ತನೆ ಮಾಡಿದ್ರು ಅದರ ಬಿಷಪ್ ಅಂತೆ ಫಾದರ್ ಅಂತೆ ಪಾಸ್ಟರ್ ಅಂತೆ ರೆವರೆಂಡ್ ಅಂತೆ ಎಲ್ಲ ಬೈಬಲ್ ನಲ್ಲಿ ಏಸಕೋಸ್ ಹೇಳ್ತಾರೆ ನೀವೇನು ಟೈಟ್ಲ್ ಇಟ್ಕೊಂಬಡ್ದು ನಿಮ್ಮನ್ನ ಇನ್ನೊಬ್ರು ಬೋಧಕರು ಅಂತೂ ಕೂಡ ಕರಿಬಾರ್ದು ನೀವೆಲ್ಲ ಏನಾಗಿದ್ದೀರ ಸಹೋದರುಗಳು ಸಹೋದರಿಗಳು ಅಷ್ಟೇ ನಾವ್ ಎಷ್ಟೇ ದೊಡ್ಡವರಾಗಿರ್ಬೋದು ಎಷ್ಟೋ ಚಿಕ್ಕರಾಗಿರ್ಬೋದು ನಾವು ಬ್ರದರ್ಸ್ ಸಿಸ್ಟರ್ಸ್ ಮಾತ್ರನೇ ಹೊರತು ಬೇರೆ ಏನು ಅಲ್ಲ ನಮ್ಗೆ ಯಾವ ಟೈಟಲ್ಲು ಅಲ್ಲ ಆಮೇಲೆ ಪ್ರಭು ರಾತ್ರಿ ಭೋಜನ ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಂಡಪ್ಪ ವರ್ಷಕ್ಕೊನ್ಸತಿ ಅಂದ್ರೆ ಇಲ್ಲ ವಾರಕ್ಕೊಂದ್ಸತಿ ತಗೊಂತೀನಿ ತಿಂಡಿ ಒಂದ್ಸತಿ ಅಂದ್ರೆ ಯಾರೋ ಅಪ್ಪ ಹಾಕಿದ ಆಳದ್ ಮರ ಅಂತ ಮಾಡಿ ತಗೋಕಾಯ್ತದ ಬೈಬಲ್ ನಲ್ಲಿ ಏನಿದೆ ಅದನ್ನೇ ಮಾಡ್ಬೇಕು ನಾವು ಫಾಲೋ ಮಾಡಬೇಕು ಯಜ್ಞದ ಕುರಿ ಪಸ್ಕದ ಕುರಿ ಕುಯ್ದಿದೆ ನಮ್ಗೆ ಅದು ಕ್ರಿಸ್ತನು ಅಂತ ಹೇಳ್ಬೇಕಾದ್ರೆ ಆ ಪಸ್ಕದ ಆಚರಣೆ ನಾವು ವರ್ಷಕ್ಕೊನ್ಸತಿ ಮಾಡಕ್ ಮಾಡ್ಬೇಕು ಆಮೇಲೆ ದೇವರಾಜ್ಯದ ಬಗ್ಗೆ ಕ್ರಿಸ್ತನ ಸಾವರ್ಷದ ಬಗ್ಗೆ ಕ್ರೈಸ್ತವ್ರಿಗೆ ಗೊತ್ತೇ ಇಲ್ದ್ರಂಗಾಗೋತ್ರಿ ಅದರ ಆಮೇಲೆ ಪಾಪನೆಲ್ಲ ಮಾಡ್ಬಿಟ್ಟು ಹೋಗಿ ಫಾದರ್ ಏನ್ ಮಾಡಿ ಕನ್ಫ್ಯೂಸ್ ಮಾಡೋದು ಪಾಪ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅಂದ್ಬಿಟ್ಟು ಬ್ಯಾಪ್ಟಿಸಮ್ ಪಾಪ ನಿವಾರಣೆಕ್ಕಾಗಿ ಬ್ಯಾಪ್ಟಿಸಮ್ ಅನ್ಯ ಭಾಷೆಗಳು ಅದ್ಭುತಗಳು ಎಲ್ಲ ಅನ್ಯ ಭಾಷೆಗಳು ಹಾ ಅನ್ಯ ಭಾಷೆ ಅಂತಂದ್ರೆ ಅರ್ಥಭರಿತವಾಗಿಂತ ಭಾಷೆ ಬೈ ಮಪೋಸ್ ಕೊಡ್ತೀವಿ ಎರಡೇ ಎಷ್ಟು ಕ್ಲೀನ್ ಆಗ ಕೊಟ್ಟಿದೆ ಅವ್ರು ಮಾತಾಡೋಂತ ಭಾಷೆ ಮತ್ತೊಬ್ಬರಿಗೆಲ್ಲ ಅರ್ಥ ಆಯ್ತು ಅಂತ ಅದ್ಭುತಗಳು ಆ ಕಾಲದಲ್ಲಿ ಯೇಸುಕುಸು ಅದ್ಭುತ ಮಾಡ್ಬೇಕಾರೆ ಸಂಪೂರ್ಣವಾಗಿ ಗುಣಪಡಿಸೋರು ಪಡಿಸೋರು ಗುಣಪಡಿಸೋರು ಇವತ್ತೆಲ್ಲ ಸಂಪೂರ್ಣ ಗುಣ ಆಗದೇ ಇಲ್ಲ ಬಿಟ್ರಿ ಆಮೇಲೆ ಎಲ್ಲರಿಗೂ ಗುಣ ಆಗೋದಿಲ್ಲ ಇದೆಲ್ಲ ನಮಗೆ ಕ್ಲಿಯರ್ ಆಗ ಗೊತ್ತಾಗ್ತದೆ ಇದು ಸೇತಾನಿನ ಕ್ರಿಯೆಗಳು ಅಂತ ಕರ್ತನಲ್ಲಿ ಪ್ರೀತಿ ಅಂತ ಅಂತೇಳೆ ಶಿಲ್ಬೆನ ಎತ್ಕೊಂಡು ಹೋಗ್ಬೇಕು ಅಂತ ತತ್ವನ ಸೇತಾನ್ ಕ್ಲೀನ್ ಆಗ ಮಾಡ್ಕೊಂಡ್ ಮಾಡ್ಬಿಟ್ಟ ಏನ್ರಿ ಓ ಒಂದು ನಮ್ಮ ನಾವೇನ್ ದಿನಾಕರ್ಸ್ಬೇಕು ಅಂತ ಏನ್ ಮಾಡ್ಬೇಕು ಮದುವೆ ಮಾಡ್ಕೊಂಬಾರ್ದು ಅಷ್ಟೇ ಬಿಳಿ ನಿಲ್ವಂಗಿ ಹಾಕೊಬೇಕು ಬಿಡ್ಬೇಕು ಶಿಲ್ಬೆ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಆ ಗೌನಿಂದ ಒಂದ್ ದೊಡ್ಡ ಕ್ರಾಸ್ ಕೊಲ್ಸ್ಕೊಂಡ್ಬಿಟ್ಟು ಎಲ್ಲಾ ಕಡೆ ನಡ್ಕೊಂಡು ಹೋಗ್ಬಿಟ್ರ ಅಂದ್ಬಿಟ್ಟು ಕರ್ತನಲ್ಲಿ ಪ್ರೀತಿ ಅಂತ ಅಂತೇಳೆ ಈ ರೀತಿ ಕ್ರೈಸ್ತವರ ನಡುವೆ ಸುಳ್ಳು ಕ್ರೈಸ್ತರುಗಳೇನಾದ್ರು ಬಂದ್ರು ಅದರ ಅವರು ಒಂದು ಕ್ರಿಯೆಗಳಲ್ಲಿ ಯಾವುದೇ ರೀತಿ ನಂಬಿಕೆ ವಿಶ್ವಾಸ ಇಲ್ದಿರಿ ಅಂತೇಳಿ ಕುಡಿಯೋದು ಅದರ ಸಿಗರೇಟ್ ಸೇದೋದು ಅದರ ವ್ಯವಿಚಾರ ಮಾಡೋದು ಇವತ್ತು ಒಬ್ರು ನಾಳೆ ಇನ್ನೊಬ್ರು ಡೈವರ್ಸ್ ಕಡದಲ್ಲಿ ಪ್ರೀತಿ ಅನ್ಸಿ ಕ್ಲಬ್ ಡೆಸ್ಕ್ ಬಾರು ಅಂತಂಬಿಟ್ಟು ಮೈಮೇಲೆ ಲೆಪ್ಟಿಕ್ ಆಗ್ದಿರೋರು ಬಟ್ಟೆ ಆಗ್ದಿರೋರು ಯಾರಪ್ಪ ಆಗ್ಬಿಟ್ರು ಅಂದ್ರೆ ಕ್ರೈಸ್ತವರಬಿಟ್ಟರು ಅವಾಗ ಏನಾಯ್ತು ಅಂತಂದ್ರೆ ಈ ಕನ್ವರ್ಷನ್ ಅಂತ ಐಡಿಯಾ ಬಂದ್ಬಿಡ್ತು ಅದಕ್ಕೆ ನೋಡ್ಬೇಕ್ರೆ ಫಸ್ಟ್ ಯಾರ ಕ್ರಿಶ್ಚಿಯನ್ಸ್ ಅಂತ ಕೇಳಿದ್ರು ಓ ನೀವು ಕನ್ವರ್ಟ್ ಆಗ್ಬಿಟ್ರ ಅಂತ ಕೇಳ್ತಾರೆ ಎಷ್ಟಪ್ಪ ಕೊಟ್ರು ಅಂತ ಕೇಳ್ತಾರೆ ಯಾಕೆ ಅಂತಂದ್ರೆ ಏನಾಗ್ಬಿಡಿದೆ ಇವತ್ತು ಜಗತ್ತಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಅಲ್ವರ ಏನಪ್ಪಾ ಆಗ್ಬಿಡಿದೆ ಅಂತಂದ್ರೆ ಏನ್ರಿ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂದ್ರೆ ಕಾನ್ಸ್ಟಾಂಟಿನ್ ಕಾಲ್ ದಲ್ಲಿ ಅದೇ ಈ ಗೋಧಿ ನಡುವೆನೆ ಹಣಜ್ ಏನಾಯ್ತು ಬಿತ್ತಿನ ಬಿಟ್ಕೊಂಡಿನಿ ಅದಕ್ಕೆ ಇದು ಬೇರೆ ಕಡೆ ಎಲ್ಲೂ ಏನಾಗಿಲ್ಲ ಆಗಿಲ್ಲ ಅಲ್ವ ಅದಕ್ಕೆ ಅವರಲ್ಲೂ ಕೂಡ ಏನಾಗಿದೆ ಹ ಬೈಬಲ್ ಸ್ಟಡಿ ಇದೆ ಅದರ ಆದ್ರೆ ಬೈಬಲ್ ಸಿಡಿ ಹೆಂಗಪ್ಪ ಇದೆ ಅಂತಂದ್ರೆ ಏನ್ರಿ ಯಾರಿಗೇನು ಪ್ರಶ್ನೆ ಬಿಡ್ಬಾರ್ದ್ರಿ ಯಾರ್ಗೇನೋ ಒಂದು ಸಂದೇಹನೇ ಬರ್ಬಾರ್ದು ಸುಮ್ಮನೆ ಹಂಗೆ ಸ್ಮೂತ್ ಆಗಿ ಏನ್ ಮಾಡ್ದು ತಗೊಂಡೋಗೋದು ಸತ್ಯವೇದಂತ ಆಳ್ವಾಗಿರ್ತ ವಿಚಾರಗಳು ಏನಾಗ್ಬಾರ್ದು ಗೊತ್ತೇ ಆಗ್ಬಾರ್ದು ಅಪೋಸ್ಟ್ಲು ಪೌಲ್ ಏನಿರ್ತಾರೆ ಕಾಲ ನೋಡ್ಬೇಕಾದ್ರೆ ನೀವ್ ಏನಾಗಬೇಕಾಯ್ತ ಹ್ಮ್ ಬೋಧಪರಾಗ್ಬೇಕಾಯ್ತು ಆದ್ರೆ ಮತ್ತೊಬ್ರು ಇನ್ನೊಂದು ನಿಮ್ ಮೂಲ ಉಪದೇಶದಲ್ಲಿ ತಿಳ್ಸ್ಕೊಡ್ಬೇಕಲ್ವಾ ಆ ರೀತಿಲಿ ಇದಿರಲ್ಲ ಅಂತ ಏನ್ ಮಾಡ್ತಾರೆ ಅಪೋಸ್ಟ್ಲು ಪೋಲು ಖಂಡಿಸ್ತಾರೆ ಅಂದ್ರೆ ಸತ್ಯವೇದನ ಅಧ್ಯಯನ ಮಾಡ್ಬೇಕಾರೆ ಸ್ಟಡಿ ಮಾಡ್ಬೇಕಾರೆ ಆಳ್ವಾಗಿ ಏನಾಗ್ಬೇಕು ನಂಬು ಸ್ಟಡಿ ಮಾಡ್ಬೇಕು ಅದರ ಆಸಕ್ತಿಯಿಂದ ಪ್ರಶ್ನೆಗಳೇನಬೇಕು ಉದ್ಭವ ಆಗಬೇಕು ಯೇಸು ಕ್ರಿಸ್ತು ಪ್ರಶ್ನೆಗಳು ಕೇಳಿಲ್ವಾ ಎಷ್ಟು ಪ್ರಶ್ನೆಗಳು ಕೇಳವ್ರೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವ್ರು ಯೇಸು ಕಿಸ್ತು ಕರ್ತಾನಿ ಪ್ರೀತಿ ಅನ್ಸೆ ಇದೇನಪ್ಪ ಆಗೋಯ್ತು ಅಂತಂದ್ರೆ ಈ ಗೋಧಿ ನಡುವೆ ಅಣಜಿ ಬಂದ್ಬಿಡ್ತು ಏನು ಪ್ರಯೋಜನ ಇಲ್ಲ ಈ ಬೈಬಲ್ ಸೆಡಿಗಳಲ್ಲಿ ಯಾರ ಯಾರು ಏನ್ ಏನಾಗಲ್ಲ ಅತನೇ ಆಗ್ಬಾರ್ದು ಏನೇ ಬೈಬಲ್ ಸುಮ್ಮನೆ ಹಾಲು ಉಪದೇಶಗಳನ್ನ ಕಟ್ಕೊಂಡು ಏನ್ ಮಾಡ್ತಿದ್ರು ನರ್ಸರಿ ಕ್ಷಮೆ ಅದಕ್ಕೆ ನೋಡಿ ಗೋಧಿ ಮತ್ತು ಅಣಜಿ ನೋಡಿ ಎರಡು ಫೋಟೋಗಳು ನೋಡ್ಬೋದು ಅಣಜಿ ನೋಡಿ ಲೆಫ್ಟ್ ಅಲ್ಲಿ ಇರೋದು ಗ್ರೀನ್ ಕಲರ್ ಗೊತ್ತಾ ಆ ನೆಟ್ಟು ನಿಂತಿರೋ ಅಣುಜಿ ಅದು ಪಕ್ಕಾ ಗೋಧಿ ಇದೆ ರೀ ಆದ್ರೆ ಅದು ಗೋಧಿ ಅಲ್ಲ ರೈಟ್ ಅಲ್ಲಿರೋದೇನ್ರಿ ಗೋಧಿ ಡಿಫ್ರೆನ್ಸು ಗೋಧಿ ಆ ತೆನೆಗಳಿಗೆ ಇಲ್ಲಿ ಆ ಕಾಲ್ಗಳು ತುಂಬ್ರಿಂದ ತುಂಬಾ ತೂಕ ಇರ್ತದೆ ಹಿಂಗ್ ಬಗ್ಬಿಡ್ತದೆ ಅದರ ನೀವು ಗೋಧಿ ಹೊಲಕ್ಕೆ ಹೋಗಿ ನೋಡಿದ್ರೆ ಹೆಂಗೆಲ್ಲ ಬಗ್ಗಿರ್ತಾರೆ ಅಣುಜಿ ಹಿಂಗೇನೇ ಎಟ್ಟಿಗಿರ್ತದ್ರಿ ಅಲ್ವ ಇದೇನಪ್ಪ ಗುಣ ಅಂದ್ರೆ ದೇವ್ರ ಮಕ್ಳು ಸತ್ಯ ವಾಕ್ಯಕ್ಕೆ ಬಗ್ಬಿಡ್ತಾರೆ ವಾಕ್ಯದಲ್ಲಿ ಹಿಂಗಿದೆ ಅಂತ ನೋಡ್ಸಿದ ತಕ್ಷಣ ದೇವ್ರ ಮಕ್ಳು ಗುಣ ಗೊತ್ತಾ ನಿಜವಾದ ಗೋಧಿ ಆಗಿದ್ರೆ ಸಣ್ಣ ನಮ್ಮ ಪಾಸ್ಟ್ರು ನಮ್ಮ ತಂದೆ ನಮ್ಮ ಅಪ್ಪ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ನಮ್ಮ ಸಭೆ ಹೇಳಿದ್ದು ಇದೆಲ್ಲ ಹೇಳೋದೇ ಇಲ್ಲ ದೇವ್ ವಾಕ್ಯದಲ್ಲಿ ಹಿಂಗಿದ್ಯಾ ಯಾರು ಹೇಳಿದ್ರೆ ಏನಂತೆ ಹೌದ್ರ ಫಸ್ಟ್ ದೇವ್ ವಾಕ್ಯಕ್ಕೆ ಏನಾಗ್ತಾರೆ ವಿದೇರಾಗ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ ಇದು ಗೋಧಿಯ ಗುಣ ಅದಕ್ಕೆ ಗೋಧಿ ಮೇಲೆ ಗಾಳಿ ಬಿಸ್ತಾನ ಗೋದಿ ಏನಂತಾರೆ ಕ್ಲೀನಾಗಿ ಬಗ್ಬಿಡ್ತಾರೆ ಅಣಜಿನ್ ಗೊತ್ತಾ ಬಗ್ಗದೇ ಇಲ್ಲ ಹಿಂಗೆ ಅಟ್ಟಮಾರಿಯಾಗಿ ನಿಂತಿರ್ತಾರೆ ಏನ್ ಮಾಡೋದ್ ಏನ್ ಅದು ಹೊಗ್ಗೋದೇ ನೋಡ್ರಿ ಇದು ಹಣಜಿಯ ಗುಣ ಬರೀ ಆರ್ಗ್ಯೂ ಮಾಡೋದು ಇಲ್ಲ ಇದೇ ಕರೆಕ್ಟ್ ಅದೇ ಕಂಡು ವಾದಿಸೋದು ಯಾವ ಆಧಾರ ಏನಿಲ್ಲ ಇಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳ ಯೋಚನೆ ಮಾಡಿದ್ದೀನಿ ಇಷ್ಟು ದಿನ ನಿಮ್ಗೆ ಪಾಠ ಹೇಳ್ಕೊಟ್ಟಿರೋದ್ರಲ್ಲಿ ಎಲ್ಲ ಹಿಂಗಿದೆ ಎಲ್ಲ ಬರೀ ವಾಕ್ಯಗಳೇ ವಾಕ್ಯ 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 ಅದರ ಕರ್ತನಲ್ಲಿ ಪ್ರೀತಿ ಅಂತ ಅಂತೇಳೆ ನಿಜವಾದ ಗೋಧಿ ಆಗಿರೋರು ಈ ವಾಕ್ಯ ನಿಮ್ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಅಲ್ದಾರ ನೋಡಿ ಅದ್ಕೆ ಏನ್ರಿ ನಾವು ದೇವ್ರ ಮಕ್ಳಾಗಿರೋ ಗೊತ್ತಾ ಹೇಳ್ತಾರೆ ನೋಡಿನಿ ಇಲ್ಲಿ ಏಷಯ ಅರವತ್ತಾರು ಎರಡು ಬೂದರ್ ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು ಹೌದು ನನ್ನ ಕೈಯಿಂದಲೇ ಇವುಗಳ ಇವುಗಳೆಲ್ಲ ಉಂಟಾದವು ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು ಮನ ಮುರಿದವನು ನನ್ನ ಮಾತಿಗೆ ಭಯ ಪಡುವವನು ಆಗಿರುವವನೇ ನೋಡ್ರ ಯಾರಪ್ಪ ದೇವರು ಕಟಾಕ್ಷಿಸೋರು ದೀನನು ಮನ ಬರಿದವನು ಎಷ್ಟೋ ಜನ ಕ್ರೈಸ್ತವರು ದೀನರಾಗಿ ಮನ ಮುರಿದಾಗ ಕಣ್ಣೀರಿಟ್ಟಿ ಪ್ರಯಾಣ ಮಾಡ್ತಾರೆ ಕರೆಕ್ಟ್ ಅಪ್ಪ ಇವೆಲ್ಲ ಓಕೆ ಬೇಡ ಅಂತ ಕೊನೆಗೆ ಏನ್ ಹೇಳ್ತಾರೆ ನನ್ನ ಮಾತಿಗೇನ್ರಿ ಭಯ ಪಡೋರು ಭಯ ಪಡುವನು ಭಯ ಪಡ್ಬೇಕ್ರಿ ಭಯ ಭಕ್ತಿ ಇರ್ಬೇಕು ದೇವ್ರ ವಾಕ್ಯ ಹೆಂಗ್ ಹೇಳ್ತಾರ ಅಯ್ಯೋ ನಾನ್ ಮೀರ್ ನಡ್ಬಿಟ್ನಲ್ಲ ಇದ್ ಬಿರು ನಡ್ಕೊಂತಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಏನಾಗಬೇಕು ಅದ್ರಲ್ಲಿ ನಮ್ಗೆ ದುಃಖ ಬರ್ಬೇಕು ಅದ್ ಬಿಡ್ಬಿಟ್ಟು ಸ್ಥಾನ ಮಾಡ್ಕೊಂಬಿಡಿದೀನಿ ಬೇರೆಯವ್ರ ಬಗ್ಗೆ ಏನೋ ಹೇಳ್ಬಿಟ್ಟಿನಿ ಇಲ್ಲಿಂದ ದುಃಖ ಪಡೋದಲ್ಲ ನಮ್ಮ ತೊಂದರೆಗಳ ನಾವು ಕ್ರಿಯೇಟ್ ಮಾಡ್ಕೊಂಡು ದುಃಖ ಪಡೋದಲ್ಲ ರೀ ಅದರ ಅಯ್ಯೋ ನನ್ಗೆ ದೇವ್ರೆ ದುಡ್ಡಿಲ್ಲ ಇಲ್ಲ ಕಷ್ಟ ಇದೆ ನನ್ಗೆ ಹಣ ಇಲ್ಲ ಎಲ್ಲ ಇದ ಕಣ್ಣೀರು ಹಿಡಿತಾರೆ ನಾವ್ ಆತಾರ ದೇವ್ರ ಹತ್ರ ಹೋಗ್ಬಿಟ್ಟು ದೇವ್ರೆ ನಾನು ನಿನ್ ಮನ್ಸಿಗೆ ಬೇಜಾರ ಮಾಡ್ಬಿಡಿದೀನಿ ಅಂದ್ಬಿಟ್ಟು ದುಃಖ ಇಟ್ಟು ಕಣ್ಣೀರು ಹಿಡಿದಿರಿದಾರ ಇರ್ಬೇಕು ದಟ್ ಈಸ್ ಕ್ರಿಶ್ಚಿಯಾನಿಟಿ ಇವರೇ ನಿಜವಾದ ಕ್ರೈಸ್ತವರು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಇವ್ರನ್ನ ಬೇರ್ ಮಾಡೋದಿಕ್ಕೇನೆ ಏನ್ರಿ ಯೇಸು ಕ್ರಿಸ್ತು ಹೇಳಿದ್ರು ಏನಂತಂದ್ರು ಬೆಳಿಗ್ಗೆ ಎದ್ಬಿಟ್ಟು ಶಿಷ್ಯನ್ ಹೇಳ್ತಾರೆ ಏನ್ ಸ್ವಾಮಿ ಎಲ್ಲ ಬಂದ್ಬಿಡಿದಲ್ಲ ಕಿತ್ತಾಕ್ ಬಿಡೋಣ ಅಂತ ಹೇಳ್ಬೇಕಾರೆ ಯಜಮಾನ ಹೇಳ್ತಾನೆ ಮಾಡಕ್ ಹೋಗ್ಬಿಡಿ ಹಾಗ್ ಮಾಡಿದ್ರೆ ನೀವ್ ಹಣಜಿ ಜೊತೆಗೂ ಗೋಧಿನ ಕಿತ್ತಾಕ್ ಬಿಡ್ತೀರ ಹಂಗೆ ಬೆಳೆದ್ಬಿಡ್ಲಿ ಅಂತ ಹೇಳ್ತಾರೆ ಎಲ್ಲಿವರೆಗೂ ಯುಗದ ಸಮಾಪ್ತಿಯವರೆಗೂ ಬೆಳಿಲಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಏಸು ಕ್ರಿಸ್ತು ಮೊದಲೇ ಬರುವ ಬಿತ್ತನೆ ಆಗಿರೋದು ಯುಗದ ಸಮಾಪ್ತಿ ಅಂದ್ರೆ ಎರಡ್ ಸಾವಿರ ವರ್ಷದ ನಂತರ ಇವತ್ತು ನಾವೇನಿಗೆ ಯುಗದ ಸಮಾಪ್ತಿಯಲ್ಲಿ ಇದ್ರಿ ಅದರ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಯನ ಯೇಸು ಕ್ರಿಸ್ ಹೇಳಂತ ಎಲ್ಲ ಯುಗದ ಸಮಾಪ್ತಿಯಲ್ಲಿ ಸೂಚನೆಗಳ್ ಕಣ್ಣು ನಡೀತದೆ ಇವತ್ತು ಯುಗದ ಸಮಾಪ್ತಿಯಲ್ಲಿ ಇದ್ರಿ ಇವತ್ತು ಕ್ರಿಸ್ತನು ಈ ಗೋಧಿ ಮತ್ತೆ ಹಣಜಿನ ಸಪ್ರೇಟ್ ಮಾಡೋದ್ರ ಕೆಲಸ ಮಾಡ್ತಾರೆ ಅಲ್ವರಾ ಹೇಗ್ ಮಾಡ್ತಾರೆ ಫಸ್ಟ್ ಹಣಜಿನ ತೆಗಿಬಿಟ್ಟು ಗೋಧಿನ ಏನ್ ಮಾಡ್ತಾರೆ ಸಪ್ರೇಟ್ ಮಾಡ್ತಾರೆ ಅಂತಂದ್ರು ಅಲ್ವರಾ ಹಂಗಾದ್ರೆ ಯುಗದ ಸಮಾಪ್ತಿಯಲ್ಲಿ ಏನ್ ನಡೀತದೆ ಸುಗ್ಗಿ ಇವಾಗ ನಾವಿರೋದ್ ಎಲ್ಲಿ ಅಂದ್ರೆ ಸುಗ್ಗಿ ಕಾಲ ಇವಾಗ ಏನ್ ಮಾಡ್ಬೇಕು ಸುಗ್ಗಿ ಮಾಡ್ಬೇಕು ಆಗ್ಬಿಟ್ಟು ಬಿಟ್ಟು ಹೋಗ್ ಬಿತ್ತನೆ ಮಾಡಿದ್ರೆ ಆಯ್ತದ ಹ ಓದಿ ಮತ್ತೆ ಹದ್ಮೂರು ಅಹ್ ಮೂವತ್ತು ಓದಿ ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಅಂದದ್ದು ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಒರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು ಗೋದಿನ ಕಣಜಕ್ಕೆ ತುಂಬ ಸುಗಿ ಕಾಲದಲ್ಲಿ ಹೇಳ್ತಾರಂತೆ ಎಲ್ಲ ಇವತ್ತು ನಾವ್ ಹೇಳಿದ್ರೆ ಸುಗಿ ಕಾಲದಲ್ಲಿ ಇದ್ರೆ ಎಷ್ಟೋ ಜನ ಕ್ರೈಸ್ತವ್ರ ಪಾಪ ಇದನ್ನ ಅರ್ಥ ಮಾಡ್ಕೊಂಡಿರೋ ಹೋಗ್ಬಿಟ್ಟು ಎಲ್ಲಾ ಕಡೆ ಇವತ್ತು ಏನ್ ಮಾಡ್ತಾರೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಒಬ್ಬ ಸುವಾರ್ತ ಹೇಳ್ತಾವ್ರೆ ಏನು ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳಿ ಯಾರಿಗೋಗೋದು ಹೇಳೋದು ಜನ ಜನಗದವ್ರಿಗೆ ಅನ್ನೇ ದೇವತೆಗಳಿಗೆ ಅಂದ್ರೆ ಪೂಜೆ ಮಾಡಂತ ಅವ್ರಿಗೆ ಹೇಳೋದು ಅಲ್ರ ಫಸ್ಟ್ ಆಫ್ ಆಲ್ ವಾಲಾ ಬೆಳ್ದು ನಿಂತೈತಿ ಕ್ರೈಸ್ತವ್ರಿಗೆ ಸತ್ಯ ಗೊತ್ತಿಲ್ಲ ಕ್ರೈಸ್ತವ್ರೆ ಚೆನ್ನಾಗಿ ಬೆಳೆದ್ ನಿಂತವ್ರೆ ಅದರ ಈ ಗೋಧಿ ನಡುವೆ ಅಣೆಜಿ ಮಾಡ್ ಬಿತ್ತನೆ ಮಾಡೋಣ ಅಲ್ಲೋಗಿ ನಾವೇನ್ ಮಾಡಕ್ ಸುಗ್ಗಿ ಮಾಡ್ಬೇಕು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಬೀಜನೇ ಬಿತ್ತನೆ ಮಾಡಿದ ಸುಗ್ಗಿ ಮಾಡಕೈತದ ಏಸು ಖುಷಿ ಅಂತಂದ್ರು ಏನ್ರಿ ನೀವ್ ಪವಿತ್ರವಾದದ್ನ ಏನ್ ಮಾಡಕ್ ಹೋಗ್ಬಿಡಿ ನಾಯಿಗಳಿಗೆ ಹನ್ನಿಗಳ ಮುಂದೆ ಹೋಗ್ಬೇಡಿ ಅದೇನ್ ಮಾಡ್ತಾವ ನಿನ್ನ ಸೀಳು ಬಿಡ್ತಾವ ಅಂತ ಹೇಳ್ತಾರೆ ಇವತ್ತಿರೋದು ಏನಂದ್ರೆ ಹಿಂದೂ ರಾಷ್ಟ್ರ ಅಲ್ವಾರ ಅವ್ರ ನಡುವೆ ಹೋಗ್ಬಿಟ್ಟು ನಾವು ಏನ್ರೀ ಸುವಾರ್ತಿನ್ ಸಾರ್ತಿರಿ ನಾನು ಕ್ರಿಶ್ಚಿಯನ್ಟಿಗ್ ಕನ್ವರ್ಟ್ ಮಾಡ್ತೀನಿ ಬಿಡ್ತಾರ ಎಲ್ಲಾ ಕಡೆ ಆಂಟಿ ಕನ್ವರ್ಷನ್ ಲಾ ಏನಾಗಿದೆ ಇದೆ ಅಲ್ವಾರ ಅದೆಲ್ಲ ಪರ್ಮಿಟ್ ಮಾಡಿರೋದು ದೇವ್ರು ಯಾಕಂದ್ರೆ ದೇವ್ರು ನಮ್ಗೆ ಏನಪ್ಪ ಹೇಳ್ತಾರೆ ಅಪ್ಪ ಕಂದ ಅದಿನ ಹೋಗಿ ನಿನ್ ಕನ್ವರ್ಟ್ ಮಾಡೋದಲ್ಲಪ್ಪ ನಿನ್ ಕೆಲಸ ಆಲ್ರೆಡಿ ಏನಾಗೋರೆ ಕನ್ವರ್ಟ್ ಆಗಿರೋರು ಎಷ್ಟೋ ಜನ ಅವ್ರಿಗೆ ಗೊತ್ತಾ ಅವ್ರಿಗೆ ಬೈಬಲ್ ಬಗ್ಗೆ ಏನಾಗಿಲ್ಲ ಗೊತ್ತಿಲ್ಲ ಅಂತವ್ರಿಗೆ ಏನು ಮಾಡಿ ಬೈಬಲ್ನ ಟೀಚ್ ಮಾಡಿ ಅವ್ರದ್ ಏನ್ ಮಾಡಬೇಕು ನಿಜವಾದ ಗೋಧಿ ಆಗಿದ್ರೆ ಅವ್ರನ್ನ ದೇವ್ರ ಕಡೆಗೆ ಏನ್ ಮಾಡ್ಬೇಕು ಸೇರಿಸ್ಬೇಕು ಎಷ್ಟೋ ಜನ ಇದ್ ಗೊತ್ತಿಲ್ಲ ಏನ್ ಅಂದ್ರೆ ಹೋಗ್ಬಿಟ್ಟು ಸುವಾರ್ತಿ ಸಾರ್ಬಿಟ್ಟು ಏಟ್ಗಳು ತಿನ್ನೋದು ಅದರ ಒಡೆಗಳು ತಿನ್ನೋದು ರಕ್ತ ಸಾಕ್ಷಿಗಳಾಗ್ಬಿಡೋದು ಇದು ದೇವ್ರ ಎಲ್ಲಿ ಏಸು ಕ್ರಿಸ್ತು ಎಷ್ಟು ಸತಿ ಏಟ್ ತಿನ್ನೋರೆ ಅದರ ನಾನು ಟೈಮ್ ಇದೆ ನೋಡಿಸ್ತಾ ಇದ್ದೆ ಏಸು ಕ್ರಿಸ್ತು ಒಂದು ಸತಿ ಕೂಡ ಏಳ್ತಿದ್ದರೆ ಎಲ್ಲಾ ಸತಿ ಒಡೆಗೆ ಬಂದಾಗೆಲ್ಲ ಎಸ್ಕೇಪ್ ಆಗಿದ್ದಾರೆ ಇವನ್ ಓದಲ್ಲ ಲೂಕ ನಾಲ್ಕನೇ ದಲ್ಲಿ ಬೆಟ್ಟದ ಕಡಿವಾಣ ಗುಡ್ಡದಿಂದ ತಳಬೇಕು ಅಂತಿದ್ರು ಏಸು ಕ್ರಿಸ್ತು ಮದ್ದೆಲ್ಲ ಹಾದು ಹೋದ್ರು ಅಂತ ಹೇಳ್ತಾರೆ ಕಲ್ಲು ತಗೊಂಡ್ ಬಂದು ಯೇಸುಕುಸಿ ಎಸ್ಕೆ ಪಾತ್ರ ಕೊನೆಗೆ ಮಾತ್ರ ದೇವಚಿತ್ತ ಬರೋ ತನ್ಕೋ ಒಪ್ಪಿಸ್ಕೊಡ್ಲೇ ಇಲ್ಲ ನೋಡ್ರಿ ದೇವ್ರ ಮಕ್ಳು ಹಿಂಗಿರ್ಬೇಕು ಜ್ಞಾನವಾಗಿ ನಡ್ಕೊಬೇಕು ಯೇಸುಕುಸಿ ಅಂತಂದ್ರ ಸರ್ಪು ತರ ಹಂಗಿರಿ ನೀವು ಮತ್ತೆ ಹತ್ತು ಹದಿನಾರು ನೋಡಿದ್ರಿ ತೋಳಗಳ ನಡುವೆ ಕುರಿಗಳನ್ನು ಒಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದ್ದರಿಂದ ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪ್ ನಿಷ್ಕಪ್ ನಿಷ್ಕಪಾಟಿಗಳು ಕಪಾಟಿಗಳು ಆಗಿರ್ರಿ ನೋಡ್ರಗಳ ನಿಷ್ಕಪಟಿಗಳಾಗಿರ್ರಿ ಸರ್ಪಗಳ ಜಾಣರಾಗಿರ್ರಿ ಸರ್ಪ ಹಂಗಿರ್ತಾರೆ ಅದರ ಡೇಂಜರ್ ಬೈ ಎಸ್ಕೇಪ್ ಆಗ್ಬಿಡ್ತಾರೆ ಸರ್ಪ ಹಾವು ಅಲ್ವರ ಸದ್ಯ ಓಡೋಗ್ಬಿಡ್ತಾರೆ ಅತ್ರ ಬರ್ತದ ಹೇಳ್ರಿ ಪಾರ್ವಾಳ ಗಳರ ಹಂಗಿರ್ಬೇಕಂತೆ ಅದರ ಸರ್ಪಗಳ ತರ ಕೆಟ್ಟದ್ದು ದೂರ ತೊಂದ್ರೆ ಗೊತ್ತಾಗ ದೂರ ಕೊಡಬೇಕು ಫಾರ್ಡ್ತರ ಏನ್ ಇರ್ಬೇಕು ನಿಷ್ಕಪ್ ಇರ್ಬೇಕ್ರಿ ಅಲ್ವರ ಅದಕ್ಕೆ ಯಾರ ನಮ್ಮನ್ನ ಸ್ವೀಕಾರ ಮಾಡಿಲ್ವಾ ನಾನ್ಬೇಕು ನಾವು ನಮ್ ಧೂಳು ಓದ್ತಾ ಇರ್ಬೇಕು ಕೇಸಕ್ಕು ಹೇಳ್ತಾರಲ್ಲ ಯಾರ ನಿಮ್ಮನ್ನ ಸ್ವೀಕಾರ ಮಾಡಿ ನೀವು ಕಾಲ ಧೂಳು ಓದಿರ್ಬಿಟ ಹೋಗ್ತಾ ಇರಿ ಅಲ್ವರ ವಾಕ್ಯ ಓದಿ ವಾಕ್ಯದಿರ್ಬೋದ್ರಿ ಅದರಲ್ಲ ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯು ನಿಮ್ಮ ವಾಕ್ಯಗಳನ್ನು ಕೇಳದೆಯು ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡೀರಿ ನೋಡ್ರ ಜಾಡಿಸಿ ಬಿಡ್ರಿ ಏನ್ ಮಾಡ್ತಾರೆ ಕಾಲ್ ಧೂಳ್ ಬಿಡಿ ಅವ್ರ ಮನೆ ಜಾಡಿಸ್ಬಿಡ್ಬಿಡ್ತಾರೆ ಹಂಗಾಗ್ಬಿಡ್ತಾರೆ ಹಿಂಗ ಆಗ್ಬಿಡ್ತಾರೆ ಹೋಗ್ಬಿಡ್ತೀರಾ ಅಂದ್ಬಿಟ್ಟು ಎಲ್ಲೈತೆ ಎಲ್ಲ ಹೇಳಿದಾರ ಏರ್ಸು ಕೃಷ್ಣ ಶಿಷ್ಯರು ಇದೇ ತರ ಹೇಳ್ತಾರೆ ಸ್ವಾಮಿ ಅವ್ರು ನಮ್ಗೆ ಊಟ ಕೊಡ್ಲಿಲ್ಲ ನೀವ್ ದಯವಿಟ್ಟು ಪರ್ಮಿಷನ್ ಕೊಡು ಫಸ್ಟ್ ಆಕಾಶದ ಬೆಂಕಿ ತರ ನಾಶ ಮಾಡಕ್ ಬಿಡ್ತೀವಿ ಅಂತ ಹೇಳ್ತಾರೆ ಅವ್ರು ಏರ್ಸು ಕೃಷ್ಣ ಎಂತ ಮನೋಭಾವದಲ್ಲಿ ಇದೀರಾ ನಿಮ್ಗೆ ಗೊತ್ತಿಲ್ಲ ಮನುಷ್ಯ ಕುಮಾರ ಬಂದಿದ್ರೆ ರಕ್ಷಿಸ್ತಾರೆ ಏನೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಾರೆ ನಮ್ಮನ್ನ ಮನ್ಸನ್ನೆಲ್ಲ ಅಗ್ನಿಗೆ ಹಾಕ್ಬಿಟ್ಟು ನಾಶ ಹಾಕ್ಬಿಟ್ಟು ಮಾಡ್ಬೇಕು ಅಂತ ದೇವ್ ಚಿತ್ತಾನ ಎಲ್ಲರಿ ಎಲ್ಲರಿಗೂ ಕಾಪಾಡ್ಬೇಕು ಅಂತ ಏಸು ಕುಸು ಬಂದಿರೋದು ಮರಣಕ್ಕೋಸ್ಕರ ಏನ್ ಮಾಡೋದ್ ತಮ್ಮ ಜೀವನ ಒಪ್ಪಸ್ ಕೊಟ್ಟಿರೋದು ಅದ್ಗೆ ಇವಾಗ ನಾವಿರೋದು ಇರೋದು ಸುಗ್ಗಿ ಕಾಲ ಸುಗ್ಗಿ ಮಾಡ್ಬೇಕು ಇಲ್ಲಿ ಕ್ರೈಸ್ತವರ ನಡುವೆ ಮಾಡ್ಬೇಕು ಎಷ್ಟು ಜನ ಕ್ರೈಸ್ತವರ್ ಗೊತ್ತಿರೋ ನಿಮ್ ಜನ ಅವ್ರ ಫ್ರೆಂಡ್ಸು ನಿಜ್ಜನ ಜನ ಅವ್ರ ರಿಲೇಟಿವ್ಸ್ ನೀವು ಹೋಗಿ ಕೇಳಿದಂತ ಸತ್ಯದಲ್ಲಿ ಇಷ್ಟು ದಿನ ನೀವು ಕೇಳ ಪಾಠ ಒಂದೇ ಒಂದು ಪಾಠ ಕೇಳ್ರಿ ಅವ್ರಿಗೆ ಗೊತ್ತೇ ಇರಲಿಲ್ಲ ಇದನ್ನ ಕೇಳಿ ನಿಮ್ಗೆ ಸಂತೋಷ ಆಗಿದ್ಯಾ ಮತ್ತೆ ಈ ಸಂತೋಷ್ ಮತ್ತೊಬ್ರಿಗೆ ಹಂಚ್ಕೊಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸರಳೆ ಯೇಸು ಕೃಷ್ಣ ಮೊದ್ಲೇ ಬರ್ಬೇಕೇ ಏಸು ಕೃಷ್ಣ ಆಪೋಸಿಟ್ ಆಗಿದ್ದವರು ಯಾರಪ್ಪ ಅಂತಂದ್ರೆ ಬೇರೆ ಯಾರು ಅಲ್ಲ ಜನಗಳೇ ಫರಿಸಿಯರು ಸದೀಶರು ನ್ಯಾಯಶಾಸ್ತಿಗಳು ಇದೇ ತರ ಇವತ್ತು ಏನ್ರಿ ದೇವರ ಹಕ್ಕಕ್ಕೆ ಆಪೋಸಿಟ್ ಆಗಿರೋದು ಯಾರು ಗೊತ್ತಾ ಬೇರೆ ಯಾರು ಅಲ್ಲ ಹಿಂದೂಸ್ ಅಲ್ಲ ಮುಸ್ಲಿಮ್ಸ್ ಅಲ್ಲ ಕ್ರಿಶ್ಚಿಯನ್ಸ್ಗೆ ದೇವ್ರ ಮಕ್ಳಿಗೆ ಆಪೋಸಿಟ್ ಆಗಿರೋದು ಯಾರು ಗೊತ್ತಾ ಎಲ್ಲಾ ಪಾಸ್ಟರ್ ಗಳು ಎಲ್ಲಾ ರೆವರೆಂಡ್ಗಳು ಇವ್ರೇ ಏನ್ರಿ ಆಪೋಸಿಟ್ ಯಾಕೆ ಯೇಸು ಕೃಸಂಗ ಕಾಲ ರೋಮನ್ಸ್ ಯಾರು ಬಂದು ಒಂದು ಪ್ರಶ್ನೆ ಕೇಳಿದ್ರ ಯಾಕಪ್ಪ ಮಾಡ್ತಾ ಇದಿ ಅಂತ ಇಲ್ವೇ ಇಲ್ಲ ಅರೆಸ್ಟ್ ಮಾಡೋಕೆ ಹೋದಂಥ ರೋಮನ್ಸ್ಗಳು ಹಿಂದೆ ಬಂದ್ಬಿಡ್ತಾರೆ ಏನ್ ಸರ್ ಇಷ್ಟ ಚೆನ್ನಾಗಿ ಹೇಳ್ತಾ ಇದ್ರೆ ಅವ್ನ ನ್ಯಾಕ್ ಅರೆಸ್ಟ್ ಮಾಡ್ಬೇಕು ಅಂದ್ರೆ ತಪ್ಪೆ ಕಾಣಿಸ್ತಾ ಅಂತ ಪಿಲಾತ್ ಹೇಳ್ತಾರೆ ಏನು ಮನುಷ್ಯನಲ್ಲಿ ಏನು ತಪ್ಪೆ ಕಾಣಿಸ್ತಾ ಬಿಟ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ ಆರೆ ಸಾಯ್ ಸಾಕು ಸಾಯ್ ಸಾಕು ಅಂತ ಹೇಳಿದ್ರು ಯಾರಂತೆ ಪರಿ ಸರು ಸದಿಸಿಯರು ಕರ್ತನಲ್ಲಿ ಪ್ರೀತಿ ಅಂತ ಸರ್ ಇದೇ ರೀತಿ ಇವತ್ತು ನಿಜಾದ ಒಂದ್ ಸತ್ಯಕ್ಕೆ ಆಪೋಸಿಟ್ ಆಗಿರೋದು ಯಾರಂದ್ರೆ ಈ ಕಾಲದಲ್ಲಿರೋಂತ ಪಾಸ್ಟ್ಗಳು ರೆವರೆಂಡ್ಗಳು ಫಾದರ್ಗಳು ಬಿಷಪ್ ಗಳೇ ಹೊರ್ತು ಏನ್ ಬೇರೆ ಯಾರು ಅಲ್ಲ ಯಾಕಂದ್ರೆ ಇಷ್ಟು ಇವ್ ಎಲ್ಲಾ ದುರ್ಬೋಧನೆಗಳನ್ನ ಪರಿಪಾಲನೆ ಮಾಡೋದು ಫಾಲೋ ಮಾಡೋದಿಲ್ರೀ ಅವ್ರೆ ನರ್ಕ ಅಂತೆ ಆತ್ಮ ಸಾಯಲ್ವಂತೆ ಪ್ರಭು ರಾತ್ರಿ ಭೋಜನ ಇಷ್ಟ ಬಂದ ಬಂದಾಗ ಎಲ್ಲ ಐತೆ ಇನ್ನೂ ಅನೇಕ ಉಪದೇಶಗಳೇನಾಗಿದೆ ಇದೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಇದಕ್ಕೆ ಸುಗ್ಗಿ ಯೇಸು ಕೃಸಿಂಗ್ ಹೇಳ್ಕೊಳ್ದ್ರು ಯಾವನ್ ಇವನು ಇವ್ನ ಯಾವನ್ ಬಂದ ಇಲ್ಲಿ ಬೈಬಲ್ ಇದೆ ವಾಕ್ಯ ಅಲ್ರ ಇವ್ರಿಗೆ ಇವನು ಅಂತ ಹೇಳ್ತಾರೆ ಇವ್ರು ಅಂತ ಕೂಡ ಹೇಳಲ್ಲ ಇವನಿಗೆ ಪರ್ಮಿಷನ್ ಕೊಟ್ಟವ್ರು ಯಾರೋ ಹ ಇವನ್ಗೆ ಅನುಮತಿ ಕೊಟ್ಟವನು ಯಾರೋ ಅಂತ ಏನ್ ಮಾಡ್ತಾರ ಅಲ್ಲಿ ಅದ್ ಹೇಳ್ತಾರೆ ಅಲ್ಲಾರ ಅದಕ್ಕೆ ಕರ್ತಾನೆ ಪ್ರೀತಿ ಅಂತ ಸೋರ್ಗಳೇ ಇದೇ ರೀತಿ ನಾವು ಸತ್ಯ ಹೇಳಿದ್ರೆ ನಿಮ್ ಸರ್ಟಿಫಿಕೇಟ್ ಕೊಟ್ಟರು ಯಾರು ನೀವೆಲ್ಲ ಓದಿದ್ದೀರಾ ಅಂತ ಕೇಳ್ತಾರೆ ನಾವೆಲ್ಲ ಓದಿರೋ ನಾವೆಲ್ಲೂ ಓದಿಲ್ಲ ನಾವೆಲ್ಲ ಸತ್ಯವೇದಲ್ಲ ದೇವ್ರ ಕೃಪೆನ ಓದಿರೋದಷ್ಟೇ ನಮ್ಗೆ ಏನ್ ಮಾಡಿಲ್ಲ ದೇವ್ರು ಯಾವ್ದೋ ಥಿಯೋಲಜಿ ಕಾಲೇಜಲ್ಲಿ ಏನು ಓದಿಸಿಲ್ಲ ಆ ಕಾಲೇಜುಗಳೆಲ್ಲ ಏನಿಲ್ಲ ಹಾ ಬಿಗಿ ಕೈ ಅದರ ದೇವ್ರ ಜ್ಞಾನ ಅರ್ಥ ಮಾಡ್ಕೊಂಡು ಬಿಗಿ ಕೈ ಎತ್ತಕಂಬ್ರೆ ಅವ್ರಂತೂ ದೇವ್ ರಾಜ್ಯಕ್ಕೆ ಹೋಗಲ್ಲ ಹೋಗ್ರಿಗೆ ಏನ್ ಮಾಡೋದಿಲ್ಲ ಬಿಡೋದಿಲ್ಲ ಅದಕ್ಕೆ ಕರ್ತವ್ಯ ಪ್ರೀತಿ ಅನ್ಸೇ ಏಸು ಕ್ರಿಸ್ತು ಇಂಥವ್ರ ನಡುವಿನ ಸುಗ್ಗಿ ಮಾಡೋದು ನೋಡಿ ಓದಿಂತೀನಿ ಇಲ್ಲಿ ಂತೆ ಪ್ರಕಟಣೆ ನಾನು ನೋಡಲಾಗಿ ಈಗ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಪೂತಿರುವುದನ್ನು ಕಂಡೆನು ಆತನ ತಲೆಯ ಮೇಲೆ ಚಿನ್ನದ ಚಿನ್ನದ ಕಿರೀಟವು ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದ ಕುಳಿತಿದ್ದ ಆತನಿಗೆ ಭೂಮಿಯ ಪೈರು ಮಾಗಿ ಒಣಗಿದೆ ಕೊಯ್ಯುವ ಕಾಲ ಬಂತು ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು ಮೇಘದ ಮೇಲೆ ಕುಳಿತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು ಭೂಮಿಯ ಪೈರು ಕೊಯ್ಯಲ್ಪಟ್ಟಿತ್ತು ನೋಡ್ರ ಕುಯ್ದನು ಯಾವಾಗ ಯೇಸುಕುಸಿನ ಟೈಮ್ ಟೈಮಲ್ಲಿ ಅಲ್ಲೇ ತನಕ ಇದ್ರಿ ಎಡಿಕ ಟೈಮಲ್ಲಿ ಇರ್ತಾನೆ ಕುಯ್ಬೇಕಿವಾಗ ನಾವ್ ಹೋಗ್ಬಿಟ್ಟು ಕುಯ್ಯ ಟೈಮಲ್ಲಿ ಬಿತ್ತನೆ ಮಾಡ್ತಾ ಕೂತಿದ್ರೆ ಫಲ ಬರ್ತದ ನೋ ನೋ ಎಲ್ಲಾರ್ಗು ಒಂದ್ ಕಾಲ ಇದೆ ಅಲ್ದರ ಒಂದ್ ಕಾಲ ಇದೆ ಬಿತ್ತನೆ ಮಾಡಕ್ ಒಂದ್ ಕಾಲ ಇದೆ ಕರ್ತನ ಹಾಕ್ಲಿ ಇವಾಗ ಅಂತ ಕಾಲ ಅದಕ್ಕೆ ಯೇಸು ಕೂಸಿ ಅಂತಂದ್ರು ಈಗ ನನ್ನ ಕೈಲೇ ಇದೆ ಒಂದು ಕತ್ತಿ ಇದೆ ನಾನ್ ಸಮಾಧಾನ ತರಕ್ ಬರ್ಲಿಲ್ಲ ಅಂತ ಕತ್ತಿನ ಕತ್ತಿನ್ ತರ ಬಂದಿನಿ ಕತ್ತಿನೋ ಇಬ್ಬಾಯಿ ಕತ್ತಿ ದೇವ್ರ ವಾಕ್ಯ ಈ ಕತ್ತಿ ಏನ್ರಿ ನಮ್ಮನ್ನು ಓದಿಸ್ತಾರೆ ಮತ್ತೊಬ್ಬರು ಕೂಡ ಏನ್ ಮಾಡ್ತಾರೆ ಓದಸ್ತಾರೆ ಅದಕ್ಕೆ ಎಸಗು ಸೆಳಲ್ಲ ಮೊದಲೇ ಬರೀಕಿಲ್ಲ ನಾನು ಸಮಾಧಾನ ತರಕ ಬರ್ಲಿಲ್ಲ ನಾನು ಖಡ್ಗವ್ ಹಾಕಕ್ ಬಂದಿದ್ದೀನಿ ಭೇದಗಳನ್ನ ಹಾಕಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ತಂದೆಗೂ ಮಗನ್ಗೂ ತಾಯಿಗೂ ಮಗಳಿಗೂ ಅತ್ತೆಗೂ ಸೊಸೆಗೂ ಭೇದ ಭಾವನ ಉಂಟು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರೆ ಓದಿ ಮತ್ತೆ ಹತ್ತನೆಯ ದೇಹ ಮೂವತ್ನಾಲ್ಕರಿಂದ ನಾಲ್ಕರಿಂದ ಓದಿರ್ತಾರೆ ಮೂವತ್ತೊಂಬತ್ತರ್ಗು ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನೆಂದು ನೆನೆಸ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೇನು ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ನೋಡ್ರ ಒಂದೆಯ ಅವ್ರ ಮನೆಯವರ ವೈರಿ ಅಂತ ಯಾಕೆಂದ್ರೆ ಒಬ್ರು ಸತ್ಯ ಕೇಳ್ತಾರೆ ಇನ್ನೊಬ್ರು ಸತ್ಯ ಕೇಳಲ್ಲ ಒಬ್ಬರು ಸತ್ಯನ ಅಂಗೀಕಾರ ಮಾಡಿದ್ರೆ ಸತ್ಯ ಅಂಗೀಕಾರ ಮಾಡ್ಬೇಕು ಮನೆಯಲ್ಲಿ ಖಡ್ಗ ಈ ಖಡ್ಗಾವನ್ನ ಹಾಕಕ್ಕೆ ನಮ್ಮ ರಕ್ಷಕನಾಗಿರಂತ ಯೇಸು ಖುಷಿ ಏನ್ ಮಾಡಿದ್ರೆ ಕರ್ತಾನಿ ಪ್ರೀತಿ ಅಂತ ಸೊರಸುಗಳೇ ಅಲ್ಲಿ ಬಂದಿರೋದು ಅಲ್ಲರ ಅವರಿಗೆ ಕರ್ತನಿ ಪ್ರೀತಿ ಅಂತ ಸೊರಸುಗಳೇ ಏನ್ರಿ ಸುಗ್ಗಿ ಅಲ್ವರ ಈ ಒಂದು ಸುಗ್ಗಿಯಲ್ಲೇನೆ ಗೋಧಿ ನಂತರ ಇರೋ ಎಲ್ಲಾ ದೇವ್ರ ಮಕ್ಳುಗಳನ್ನ ಏನ್ ಮಾಡ್ತಾರೆ ಮೊದಲಿನ ಬುಕ್ ತರ ಗೋಧಿ ತರ ದೇವ್ ಶಿಷ್ಯನ ಅಪೋ ಶಿಷ್ಯಗಳು ಅವ್ತರ ಏನ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಸೇರ್ತಾರೆ ಹಣಜಿ ಆ ಕಾಲ ಒಟ್ಟು ತರ ಇದ್ರು ಈ ಕಾಲದಲ್ಲಿ ಹೆಂಗಿದ್ರೆ ಹಣಜಿ ತರ ಇದಾರೆ ತೋರಿಕೆಗೆ ಮಾತಿದ ಕ್ರೈಸ್ತನ ಎಲ್ಲ ಕಟ್ಬಿಟ್ಟು ಏನ್ ಮಾಡ್ತಾರೆ ಆರ್ದಿರಂತ ಬೆಂಕಿಗೆ ಏನ್ ಮಾಡ್ತಾರೆ ಆಗ್ತಾರೆ ಅದರ ಅದನ್ನ ಕರ್ತನಿ ಪ್ರೀತಿ ಅಂತ ಸ್ವತಂತ್ರಗಳೇ ಏನ್ರಿ ಅಲ್ಲಿ ದೂತ್ರಗಳ ಮುಖಾಂತರ ಕಳಿಸ್ತಾರೆ ಅಂತಂದ್ರೆ ಬೈಬನ ದೂತರ ಯಾರಪ್ಪ ಅಂತಂದ್ರೆ ಏನ್ರಿ ದೇವ್ರ ಮಕ್ಳು ಯೋಹಾನ ಏನ್ ಮಾಡ್ತಾರೆ ದೂತರು ಅಂತ ಹೇಳ್ತಾರೆ ದೂತರು ಬರ್ತಾನೆ ಮಾರ್ಗನ ಸಿದ್ಧ ಮಾಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ ಅಂದ್ರೆ ಯೋಹಾನ ದೂತನ ಇಲ್ಲ ಮನುಷ್ಯ ಅದರ ಮನುಷ್ಯನ ಬರದಕ್ಕಿಂತ ಮುಂಚೆ ಏನ್ರಿ ಅವ್ರಿಗೆ ಸತ್ಯವೇ ದೂತ ಅಂತ ಹೇಳ್ತಾರೆ ಈ ತರ ದೇವ್ರ ವಾಕ್ಯನ ಸಾರೋರ್ ಏನ್ರಿ ದೇವ್ರ ದೂತರುಗಳು ಓದಿ ಮಲಾಕಿ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ ಅವನು ಸೇನಾಧೀಶ್ವರ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು ನೋಡ್ರ ಏನ್ರಿ ಸೇನಾದೀಶನ ಯಹೋನ ದೂತ ಅಂತ ಯಾರಂತೆ ದೇವ್ರ ವಾಕ್ಯನ ಹೇಳಂತ ದೇವ್ರ ಮಕ್ಕಳ ಇಂತ ದೇವ್ರ ಮಕ್ಕಳ ಮುಖ ಅಂತಾನೆ ದೂತರ ಮುಖದ ಸುಗ್ಗಿನ ಕೆಲಸ ಮಾಡ ಸರಿ ಇವಾಗ ಅದು ಸುವಾರ್ತೆಗಳು ಸುಗ್ಗಿ ಇವಾಗ ಕ್ರಿಸ್ತನ ರಾಜ್ಯದ ಸಹಸ್ರ ವರ್ಷದ ಆಳ್ವಿಕೆಯ ಸುಗ್ಗಿ ಬಗ್ಗೆ ಏನ್ ಮಾಡೋ ಓದೋಣ ಇದನ್ನ ಎಲ್ಲಾ ವಾಕ್ಯ ಓದ್ಬೇಕಾಗಿಲ್ಲ ಯಾಕೆ ತುಂಬಾ ಸತಿ ಓದಿದ್ರಿ ನಾವು ನರಡಿ ನ್ಯಾಯ ಕ್ಲಾಸ್ ಕ್ಲಾಸಲ್ಲಿ ಮತ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದ್ರೆ ನಲ್ವತ್ತೊಂದನೇ ವಾಕ್ಯದಲ್ಲಿ ಏನ್ರಿ ಯೇಸು ಕ್ರಿಸ್ತು ತನ್ನ ಮಹಿಮೆ ಸಿಂಹಾಸನ ಕೂತ್ಕೊಬೇಕಾರೆ ಅವಾಗ ಏನ್ ಮಾಡ್ತಾರೆ ಆ ತನ್ನ ಮುಂದೆ ಕುರಿಗಳು ಆಡುಗಳು ಇರುವಂತದ್ದು ಏನ್ ಮಾಡ್ತಾರೆ ಎರಡು ಬೇರೆ ಬೇರೆ ಮಾಡ್ತಾರೆ ಕುರಿಗಳನ್ನ ಏನ್ರ ಒಂದ್ ಕಡೆಗೆ ಸೇರಿಸ್ರೆ ಆಡುಗಳನ್ನ ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ ಅಂತ ನೋಡ್ತೇರಿ ಅವಾಗ ನಾನು ಉಪವಾಸ ಇದ್ದೆ ನನ್ಗೆ ಬಂದಿ ಆಹಾರ ಕೊಟ್ರಿ ನಾನು ವಸ್ತ್ರ ಇಲ್ಲದವನಾಗಿದ್ದೆ ನನಗೆ ವಸ್ತ್ರನ ಕೊಟ್ರಿ ನಾನು ದಾಹವಾಗಿದ್ದಂಗೆ ಕುಡಿಯೋದಕ್ಕೆ ನೀರು ಕೊಟ್ರಿ ನಾನು ಮನೆ ಇಲ್ದವನಾಗಿದ್ದೆ ನಾನು ಬಂದ್ ಏನು ಮಾಡಿದೆ ನಮ್ಮ ಮನೆಯನ್ನು ಕೊಟ್ರಿ ಅದರ ನಾನು ಸರಿ ಮೇಲೆ ಇದ್ದೆ ನಾನು ಮಾಡಿದ್ರೆ ಬದ್ದೆ ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ ಅದರ ಸೊ ಅವಾಗ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಇದೆಲ್ಲ ನಾವು ಯಾವಾಗಪ್ಪ ಮಾಡಿದೆ ಅಂತಂದ್ರೆ ಇದರಲ್ಲಿ ಇರಂತ ಕನಿಷ್ಠವಾಗಿರಂತ ಒಬ್ಬ ಮನುಷ್ಯನ್ ಮಾಡಿದ್ರೆ ನನಗ್ ಮಾಡ್ದಂಗಿಂತೆ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಈ ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಇಟ್ಕೊಂಡು ಏನ್ರಿ ಮಾಡ್ತಾರೆ ಅಂದ್ರೆ ಇದನ್ನ ಈ ಕೆಲಸನ ಇವಾಗ ಏನ್ ಮಾಡ್ತಾರೆ ಮಾಡಕ್ ಹೋಗ್ತಾರೆ ಅಂದ್ರೆ ಇನ್ನು ಸರಿ ಮೈಲು ಗೋಬಿ ಮಾಡೋದು ಉಪದೇಶ ಮಾಡೋದಕ್ಕೆ ಜೈಲ್ ಮಿನಿಸ್ಟ್ರಿ ಅದರ ಆಹಾರ ಇಲ್ದಿರೋ ಆಹಾರ ಕೊಡೋದು ಅನಾಥಾಶ್ರಮ ಮಾಡೋದು ಅದರ ನೀರ್ ಇಲ್ದೋ ನೀರ್ ಕೊಡೋದು ಅದರ ಯಾರಿಗೂ ದಿಕ್ಕು ದೆಸೆ ಇಲ್ದಿರೋರ್ಗೆ ಏನ್ ಮಾಡೋದು ಹಾ ಓಮ್ ಫಾರ್ ದ ಏಜ್ ಮಾಡೋದು ಈ ತರ ಎಲ್ಲ ಕೆಲಸಗಳನ್ನ ಏನ್ ಮಾಡ್ತಾರೆ ಮಾಡ್ತಾರೆ ಅದರ ಸರಿ ಇದೇ ತರ ಏಸುಗುಸು ಏಸು ಕುಸು ಹೇಳೋರ ಅಂದ್ರೆ ಕುಸು ಮಾಡಿರ್ಬೇಕಲ್ಲ ಮಾಡುದ್ರಾ ಇಲ್ಲ ಕುಸು ಮಾಡ್ಲೇ ಇಲ್ಲ ಮತ್ತೆಂಗಾರೆ ಇಲ್ಲಿ ಯೇಸು ಕ್ರಿಸ್ತು ಹೇಳಿ ಅವ್ರು ಮಾಡಲಿಲ್ಲ ಅಂತಂದ್ರೆ ಇವಾಗ ಜಗತ್ತಲ್ಲಿ ಇದು ಮಾಡ್ತಾ ಇದಾರೆ ಕ್ರೈಸ್ತವ್ರು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗಿರ್ಬೇಕಲ್ಲ ಏನೋ ಪ್ರಾಬ್ಲಮ್ ಇರ್ಬೇಕಲ್ವಾ ಮತ್ತೆ ಏನ್ ಪ್ರೊಲಮ್ ಏನಾಗಿದೆ ಮಿಸ್ಟೇಕ್ ಅಂತ ನೋಡಿದ್ರೆ ಈ ವಾಕ್ಯನ ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಂಡ್ರೆ ನಮ್ ಕ್ರೈಸ್ತವರ ಮಿಸ್ಟೇಕ್ ಯಾಕೆ ಅಂದ್ರೆ ಈ ಮಾತು ಇವಾಗ ಅನ್ವಯಿಸದೇ ಇಲ್ಲ ಈ ಮಾತು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದಿದ ಮೇಲೆ ಅನ್ವಯಿಸಂತ ಮಾತು ಎಲ್ಲಿ ಕೊಟ್ಟಿದೆ ಅಲ್ಲ ಕೊಟ್ಟಿದೆ ಹೋದ ನೋಡಿ ಮತ್ತೆ ಇಪ್ಪತ್ತೈದು ಮೂವತ್ತೊಂದು ದಯವಿಟ್ಟು ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಯಾವಾಗ ಏಸು ಕ್ರಿಸ್ತು ಮನುಷ್ಯಕುಮಾರನು ತನ್ನ ಮಹಿಮೆಯಲ್ಲಿ ಎಲ್ಲಾ ದೂತ್ರೊಂದಿಗೆ ಬರ್ಬೇಕಾದ್ರೆ ಹ ನೋಡ್ರ ಎರಡಂಬ್ರೀಕಲ್ ಬರ್ಬೇಕಾದ್ರೆ ಮಹಿಮೇಲೆ ಸಿಂಹ ಸಿಂಹ ಕೂತ್ಕೊಬೇಕಂದ್ರ ಅವ್ರು ಮಾಡಂತ ಕೆಲಸ ಇದನ್ನ ಅವ್ರು ಅವಾಗ ಮಾಡ್ತಾರ ಇವಾಗ್ ಮಾಡ್ತಾರ ಹಂಗ ನಾವ್ ಈ ಕೆಲಸ ಇವಾಗ ಮಾಡ್ತೇವೆ ಅರ್ಥ ಹೇಳ್ರಿ ಇದು ಪ್ರಾಪರ್ ಅಲ್ವೇ ಅಲ್ಲರಿ ಇವಾಗ ಮಾಡಂತಾರಲ್ಲ ಯೇಸು ಕಸು ಒಂದು ಕೆಲ್ಸನ ಇದ್ರಲ್ಲಿ ಏಳತ್ ಒಂದ್ ಕೆಲ್ಸನ ಮಾಡಿಲ್ಲ ಯೇಸು ಕಿಸ್ತು ಅಲ್ದರ ಕೆಲಪ ಮಾಡಿದಾರೆ ಯೇಸು ಕಿಸು ಜೈಲ್ಗೆ ಹೋಗಿದ್ರ ಹಾ ಯಾಕೆ ಬರಬಸ್ ಇಲ್ವಾ ಹೋಗ್ ಹೇಳ್ಬೋಯ್ತಲ್ಲ ಬರಬಸ್ ಕೇಳಿದ್ರ ಎಲ್ಲಿ ಹೇಳಿದ್ರ ಇಲ್ಲ ಅಲ್ದರ ಕರ್ತನ ಪ್ರೀತಿ ಅಂತ ಸೊರೋಸರುಗಳೇ ಏನ್ರಿ ಕರ್ತಾನಿ ಪ್ರೀತಿ ನಾವು ಸತ್ಯ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದ್ಗೆ ಇಲ್ಲಿ ಕ್ರಿಸ್ತನ ಎರಡೆ ಮಾಡುವಂತ ಕೆಲಸದ ಬಗ್ಗೆ ಹೇಳ್ತಾರೆ ಅದ್ಗೆ ನಿಮ್ ಮತ್ತೆ ಇಪ್ಪತ್ತೈದ್ ಜನ ಓದ್ಬೇಕಾರೆ ಏನ್ ಹೇಳ್ತಾರೆ ಅವ್ರ ಮುಂದೆ ಇಡೀ ಜನಾಂಗವು ಏನಂತೆ ಒಬ್ಬ ಕುರುಬ ತನ್ನ ಕುರಿ ಮತ್ತು ಹಾಡುಗಳನ್ನ ಸಪ್ರೇಟ್ ಮಾಡತ್ತಾರ ಸಪ್ರೇಟ್ ಅಂತಂದ್ರೆ ಈ ಕುರಿ ಮತ್ತೆ ಹಾಡು ಅಂತಂದ್ರೆ ಏನ್ರಿ ಅದು ಮನುಷ್ಯರಿಗೆ ಏನ್ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ ನೋಡಿ ಕುರಿಗಳಿಗೆ ಒಂದ್ ಗುಣ ಇದೆ ಏನ್ರಿ ಹಾಡುಗಳಿಗೆ ಏನಿದೆ ಒಂದ್ ಗುಣ ಇದೆ ಅವರ ಕುರಿ ಹೆಂಗಿದೆ ತುಂಬಾ ಸಾಧು ಪ್ರಾಣಿರಿ ಅದರ ಹೇಳಿ ಮಾತೆಲ್ಲಾ ಕೇಳ್ತಾರಿ ವೈದ್ಯ ಸ್ಥಾನಕ್ಕೆ ಒಯ್ಲ್ಪಟ್ಟಂತ ಕುರಿತರ ಯೇಸು ಕುಸಿದ್ರು ಮುಗ್ದ ಅದರ ಯಜಮಾನ ಮಾತೆಲ್ಲ ಎಲ್ಲಾ ಕೇಳ್ಬಿಡ್ತಾರೆ ಕಟ್ಕೊಂಡ ತಕೊಂಡ್ತಾರ ಅದು ಗೊತ್ತೇ ಆಗೋದಿಲ್ಲ ಅದೇ ಆಡು ಹಂಗಲ್ಲ ಸ್ಟಬ್ಬನ್ ನೋಡ್ರಿ ಅಂತೀನಿ ತುಂಬಾ ಗಟ್ಟಿರಿ ಅಲ್ದರ ಅದಕ್ಕೆ ಇದು ಲೋಕದಲ್ಲಿ ಕ್ರಿಸ್ತನ್ ರಾಜ್ಯದಲ್ಲಿ ಬರುವಂತ ನ್ಯಾಯ ತೀರ್ಪು ಸಂದರ್ಭದಲ್ಲಿ ಎರಡು ತರ ಗುಂಪಿನ ಜನಾಂಗ ಏನಾಗ್ತಾರೆ ಎದ್ ಬರ್ತಾರೆ ಕ್ರಿಸ್ತನ್ ರಾಜ್ಯ ಎಲ್ಲರೂ ಏನಂತಾರೆ ಸತ್ಯ ಪುನತನಾಗ್ ಬರ್ತಾರೆ ಅವಾಗ ಸತ್ಯ ಪುನರ್ತನಾಗ್ ಬರ್ಬೇಕಾದ್ರೆ ಸತ್ಯ ವಾತ್ಯನ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ಏನ್ ಮಾಡ್ಬೇಕು ಅವ್ರು ಅವ್ರ್ ನಡ್ಕೊಬೇಕು ಯಾರ ಸತ್ಯದ ಪ್ರಕಾರ ನಡ್ಕೊಳಲ್ವೋ ಪ್ರೀತಿಯ ಗುಣಗಳನ್ನ ನೋಡ್ಸೋದಿಲ್ವೋ ಮತ್ತೊಬ್ಬರಿಗೆ ಅವ್ರು ಸಹಾಯ ಮಾಡೋದಿಲ್ವೋ ಸೆರೆ ಮೇಲೆ ಏನ್ರಿ ಮರಣದ ಸೆರೆ ಮೇಲೆ ಹೋಗಿ ಪ್ರಾರ್ಥನೆ ಮಾಡಿ ಅವ್ರ ಪುನರ್ತನ ಕರ್ಸೋದು ಎಲ್ಲ ವಸ್ತ್ರ ಇಲ್ದ್ರೆ ಏನ್ ಮಾಡ್ತಾರೆ ಕೃಷ್ಣ ರಾಜ್ಯದಲ್ಲಿ ಎಷ್ಟೋ ಜನ ಎದ್ ಬರ್ತಾರೆ ಅಲ್ದ್ರ ಏನಪ್ಪಾ ಅವ್ರಿಗೆ ಮಾಡ್ಕೋ ಸಹಾಯ ಮಾಡಕ್ ಈಗ ಯಾರು ಮಾಡಲ್ವೋ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಏನ್ ಮಾಡ್ತಾರೆ ಕುರಿ ಮತ್ತು ಎಂತಾರೆ ಹಾಡುಗಳನ್ನ ಸಪ್ರೇಟ್ ಮಾಡತ್ತಾರೆ ಮಡೋದಲ್ಲಿ ಅಲ್ಲಿ ಮಾಡೋದು ಅಲ್ವಾರ ಅದಕ್ಕೆ ಇವ್ರಿಗೆ ಏನ್ ಮಾಡ್ತಾರೆ ನರಕಕ್ಕೆ ಸುರ್ಕೊಂಡ್ತಾರ ಇಲ್ಲ ಹೋಗ್ತಾರಂತೆ ಓದಿ ನಾಲ್ಕು ಮತ್ತೆ ಇಪ್ಪತ್ತೈದು ಮೂವತ್ನಾಲ್ಕು ಆಮೇಲೆ ಮತ್ ನಲ್ವತ್ತೊಂದು ಹೋಗ್ತಾರೆ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ನೋಡ್ರ ಲೋಕಾದಿಯಿಂದ ದೇವರು ನಿಮ್ಗಾಗಿ ಸಿದ್ಧ ಮಾಡಿದಂತ ರಾಜ್ಯವನ್ನು ಸ್ವಾಸ್ಥ್ಯವಾಗ್ತಾಳು ರಾಜ್ಯ ದೇವತನ ರಾಜ್ಯವನ್ನು ಏನ್ ಮಾಡ್ತಾ ಸಿದ್ಧ ಮಾಡಿದ್ರು ಅದನ್ನ ಏನ್ ಮಾಡ್ತಾರೆ ಇವ್ರಿಗೆ ಕೊಡ್ತಾರೆ ಯಾರಿಗೆ ಕುರಿಗೇಳ್ತಾರೆ ನೆಕ್ಸ್ಟ್ ನಲ್ವತ್ತೊಂದು ಆಮೇಲೆ ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಅಂದದ್ದು ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಹೋಗಿರಿ ನೋಡ್ರ ಏನ್ರ ಸೇತನ ಮಾಡಿದ್ರೆ ನಿತ್ಯ ಬೆಂಕಿ ಕ್ರಿಸ್ತನ ಕ್ರಿಸ್ತನವ್ರು ಸಾವಿರ ವರ್ಷ ಅಂತ ಸೇತನ ತಿರುಗಡೆ ಬಿಡುಗಡೆ ಮಾಡ್ತಾರೆ ಅವನ್ನ ಎಂದ್ರೆ ನಿತ್ಯ ಬೆಂಕಿಗಾಗಿ ನಾಶ ಮಾಡ್ತಾರ ಎರಡನೇ ಮಣ್ಣದ ಬಗ್ಗೆ ಏನ್ ಮಾಡ್ತಾರ ಹೇಳ್ತಾರ ಹಾಗಾದ್ರೆ ದೇವರಾಜದಲ್ಲಿ ಕ್ರಿಸ್ತನ ಎರಡನೇ ಬದಿಕಲ್ ಬರ್ಬೇಕಾದ್ರೆ ಎಲ್ಲಾ ಮನುಷ್ಯನ್ ಮಾಡ್ತಾರೆ ಪುನರ್ತನಾಗ್ ಬರ್ತಾರೆ ಅದ್ರಲ್ಲಿ ಎರಡ್ ತರ ಗುಂಪು ಗುಂಪು ಜನಗಳನ್ನ ಏನ್ ಮಾಡ್ತಾರೆ ಸಪ್ರೇಟ್ ಮಾಡ್ತಾರೆ ಸತ್ಯ ಕೊಟ್ಟಿದ್ಮೇಲೆ ಅದರ ಏನ್ರಿ ಎಲ್ಲಾ ಸತ್ತೋರ್ ಏನಾಗ್ತಾರೆ ಜೀವಂತವಾಗಿ ಬರ್ತಾರ್ರಿ ಅದರ ಒಳ್ಳೆಯವರು ಕೆಟ್ಟವರು ಎಲ್ಲರಿಗೂ ಇದೆ ಪುನರ್ತನ ಇದೆ ಅದರ ದೇವ್ರ ಮಕ್ಳಿಗೆ ಪರಲೋಕದ ರಕ್ಷಣೆ ಇದೆ ಇನ್ನ ಭೂಲೋಕದ ರಕ್ಷಣೆ ಬರೋಂತ ಎಲ್ಲಾ ಮಕ್ಳಿಗೆ ಏನಿದೆ ಇದೆ ಅಲ್ವರ ಅವ್ರಿಗೆ ಎದ್ ಬರ್ಬೇಕಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅನ್ನ ಪಾನ ಇಲ್ದ ಬರ್ತಾರೆ ಅನ್ನ ಪಾನ ಏನ್ರಿಟ್ರಲ್ಲ ಅನ್ನಪಾನ ಹೆಸಗುಸ್ ಹೇಳ್ತಾರೆ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕದಲ್ಲ ದೇವರು ಬಾಯಿಂದ ಬರುವಂತ ಪ್ರತಿಯಿಂದ ಮಾತಾತ್ಕ ಎಷ್ಟೋ ಜನ ದೇವ್ರ ಯಾಕೆ ಗೊತ್ತಿರಲ್ಲ ಅವ್ರಿಗೆ ಏನ್ ಮಾಡಕೋ ಅನ್ನ ಪಾನ ನೀರು ಪವಿತ್ರ ಆತ್ಮ ನೋಡೋಕಿವಲ್ಲ ಅವ್ರಿಗೆ ಕೊಡಬೇಕು ಎಷ್ಟೋ ಜನ ವಸ್ತ್ರ ಇಲ್ದ್ರೆ ಏನಾಗ್ತಾರೆ ಬರ್ತಾರೆ ಅಲ್ದಾರ ಅವ್ರಿಗೆ ಏನ್ ಮಾಡ್ಬೇಕು ಕ್ರಿಸ್ತನ ನೀತಿಯ ವಸ್ತ್ರ ಏನ್ ಮಾಡ್ಬೇಕ್ರಿ ಧರಿಸ್ಬೇಕು ಅದರ ಇವೆಲ್ಲ ವಾಕ್ಯ ಇದೆ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು ಏಷ್ಯಾ ಅರವತ್ತೊಂದು ಹತ್ರಲ್ಲಿ ಹೇಳ್ತಾರಲ್ಲ ಏನ್ರಿ ಹ ಆ ಒಂದು ನೀತಿಯ ವಸ್ತ್ರವನ್ನ ನಿಮ್ ಮಾಡ್ತಾರೆ ಧರಿಸದಿಕ್ ಏನ್ ಮಾಡಬೇಕು ಅವ್ರಿಗೆ ಅವ್ರ ಕೊಡ್ಬೇಕು ಅಲ್ದಾರ ಆಮೇಲೆ ಸೆರೆಮನೆ ಏನಪ್ಪಾ ಸೆರೆಮನೆ ಆ ಮಾಡದ ಸೆರೆಮನೆ ಇದಾರೆ ಅವ್ರಿಗೆ ಏನ್ ಮಾಡ್ಬೇಕು ಅವ್ರ ಮರಣದ ಸರಿಮಾನ ಬಿಡುಗಡೆ ಮಾಡಕ ಅವರಿಗೆ ಪ್ರಾರ್ಥನೆ ಮಾಡಬೇಕು ಕೃಪೆ ಕೊಡಬೇಕು ಕಲರ ಓದಿ ಎರಡು ಮೂರು ವಾಕ್ಯ ಓದನ ಏಷ್ಯಾ ಅರವತ್ತೊಂದು ಹತ್ತು ಗುದ ಏಶಯ ಅರವತ್ತೊಂದು ಹತ್ತು ನಾನು ಯೋಹೋವನಲ್ಲಿ ಪರಮಾನಂದ ಪಡುವೆನು ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವದು ವರನು ಭಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ವಧಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದನಲ್ಲ ನೋಡ್ರ ಧರ್ಮವೆಂತ ನಿಲುವಂಗಿ ರಕ್ಷಣೆ ಮತ್ತ ವಸ್ತ್ರ ಇದನ್ನ ಸಾವರ್ಸ್ತಾ ಎಲ್ಲಾರು ಎದ್ ಬರ್ತಾರೆ ನೋಡಿದಿನಿ ಅವರು ಇವ್ರು ಎಲ್ಲಾರು ಎಲ್ಲ ಎಲ್ಲಾ ಅನ್ಯ ದೇವತೆಗಳನ್ನ ಪೂಜೆ ಮಾಡಿದ್ರೆ ಎಲ್ಲಾರ ಬರ್ತಾರೆ ಎಲ್ಲ ಪರದಕ್ಕೊಬ್ಬ ತಿಳ್ಕೊತಾರೆ ವೈಕುಂಠ ಎಲ್ಲ ವೈಕುಂಠ ಇಲ್ಲೇ ಭೂಲೋಕ ಬರ್ತೀರಪ್ಪ ಬರಪ್ಪ ಅಂತ ಹೇಳ್ಬೋದು ಅವ್ರಿಗೆ ಏನ್ ಈ ಈ ವಸ್ತ್ರ ದರ್ಸದಿಕ್ಕೆ ಕೊಡಬೇಕು ನೀರೊಂದ್ ಏನು ಪ್ರಕಟಣೆ ಹೇಳ್ತಾರಲ್ಲ ಹಾ ಓದಿ ಪ್ರಕಟಣೆ ಇಪ್ಪತ್ತೆರಡು ಅದನ್ನ ಹೇಳ್ಬೋದ ಇಪ್ಪತ್ತೆರಡು ಹದಿನೇಳು ಆತ್ಮನ್ನು ಮೊದಲ ಗಿತ್ತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ನೋಡ್ರ ಕ್ರಯವಿಲ್ಲದೆ ಲಿಮಿಟೆಡ್ ಅನ್ಲಿಮಿಟೆಡ್ ಏನ್ ಮಾಡಿ ಧಾರೋಳಿಗೆ ಮಾಡಿ ಸತ್ಯನ ತೊಗಲಿ ಕ್ರಿಸ್ತ ರಾಜ್ಯದಲ್ಲಿ ಸತ್ಯನೆ ಮಾಡಿಕೊಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೊಗಲೆ ಸೆರೆಮನೆ ಏನ್ರಿ ಸೆರೆಮನೆ ಮರಣದ ಸೆರೆಮನೆ ಅದರ ಎಸ್ ಹೇಳ್ತಾರೆ ಹಾ ವೈದ್ಯರು ಯಾರಿಗ್ ಬೇಕೋ ವೈದ್ಯರು ಬೇಕೋ ಬೇಕು ಕರೆಕ್ಟ್ ರೋಗಿಗಳು ಯಾವ ರೋಗಿಗಳು ಯಾವ ರೋಗಿ ಅಂದ್ರೆ ಮಾನಸಿಕ ರೋಗಿ ಅಲ್ಲಪ್ಪ ಹ ಎಲ್ಲ ಆತ್ಮೀಕವಾಗಿ ಕುಗ್ಗೋಗ್ಬಿಟ್ರ ರೋಗಿಗಳಾಗ್ಬಿಟಾರೆ ಕೈ ಇಲ್ಲ ನೆಟ್ಟಿಗಿಲ್ಲ ದೇವ್ರ ಕೆಲಸ ಮಾಡಕ್ಕಲ್ಲ ಓಡಾಡಕ್ಕಾಗಲ್ಲ ದೇವ್ರನ್ನ ಆರಾಧ ಮಾಡಕಲ್ಲ ಕಣ್ಗಳೆಲ್ಲ ಕುರ್ಡಾಕ್ ಬಿಡಿದೆ ಇದು ಈ ಕಾಯಿಲೆಗಳನ್ನ ವಾಸಿ ಮಾಡೋದಿಕ್ಕೆ ಕ್ರಿಸ್ತನು ಬೇಕು ಇದೇ ಕ್ರಿಸ್ತನ ಎರಡನೇ ಮನೀಕ್ಷೆ ಬಂದಿ ಮಾಡೋದು ಅವ್ರ್ ಮಾಡೋದು ಅದರ ಅದಿಗೆ ಎಲ್ಲಾರ್ಗು ಏನ್ ಮಾಡ್ತಾರೆ ಆಶೀರ್ವಾದ ಕೊಡ್ತಾರೆ ಅವಾಗ ಹೇಳುದು ಈ ತರ ಕ್ರಿಸ್ತನ ಗುಣ ಸತ್ಯ ತಿಳಿದ ಮೇಲೆ ಯಾವ ಮನುಷ್ಯ ಪುನರ್ತ ಬಂದ್ಮೇಲೆ ಇದನ್ನ ವ್ಯಕ್ತಪಡಿಸ್ತಾರೋ ಅವ್ರಿಗೆ ಎರಡು ಗುಂಪು ಜನಕ ಒಂದು ಏನ್ರಿ ಒಂದು ಕುರಿತರ ಇರ್ತಾರೆ ಇನ್ನೊಂದು ತರ ಇರ್ತಾರೆ ಯಾರು ತರ ಇವೆಲ್ಲ ಒಳ್ಳೆ ಗುಣಗಳನ್ನ ವ್ಯಕ್ತಪಡಿಸ್ತಾರೋ ಹೇಳ್ತಾರೆ ದೇವ್ ರಾಜ್ಯಕ್ಕೆ ಸೇರ್ತಾರೆ ಅದ್ಗೆ ಹೇಳ್ತಾರೆ ಯುಗದ ಏನ್ರಿ ಯುಗದ ಆರಂಭದಿಂದ ಯುಗದ ಸೃಷ್ಟಿಯಿಂದ ದೇವರು ನಿಮಗಾಗೆ ಮಾಡಲ್ಪಟ್ಟಂತ ದೇವ್ರಾಜ್ಯನ ನೀವೇ ಮಾಡಿ ಸ್ವಾಧೀನ ಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಓದಿ ಟ್ವೆಂಟಿ ಫೈವ್ ತರ್ಟಿ ಫೋರ್ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ಅಂದದ್ದು ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬಂದೀವಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ನೋಡ್ರ ಸ್ವಾಸ್ಥ್ಯವಾಗಿ ಲೋಕಾದಿಯಿಂದ ದೇವ್ರ್ ಏನ್ ಮಾಡ್ರೆ ಪರ್ಲಕ ಅಂತ ನೋಡ್ರ ರಾಜ್ಯ ಭೂಲೋಕ್ತಲಿ ಕಣ್ಣು ಕಾಣ ರಾಜ್ಯ ಹೆಸರು ಏನಾದ್ರು ಪ್ರೇರೋ ಇನ್ನು ರಾಜ್ಯವೋ ಬರುವುದಾಗಿ ಈ ರಾಜ್ಯವು ನಿಮ್ಮ ಸ್ವಾಸ್ಥ್ಯ ಮಾಡ್ಕೊಂಡ್ರಿ ಸ್ವಾಧೀನ ಮಾಡ್ಕೊಂಡ್ರಿ ನಿಮಗಾ ಕೊಟ್ಟಿರಿ ಇಂಥ ಮನುಷ್ಯನೇ ದೇವರಾಜ್ಯ ಮಾಡ್ತಿರೋದು ಆದಾಮ್ ತರ ರಾಜ್ಯವನ್ನು ಮನುಷ್ಯ ಏನ್ ಮಾಡ್ತಾರೆ ಕೊಡ್ತಾರೆ ಇನ್ನ ಯಾರ ಇತರ ಗುಣಗಳನ್ನ ನೋಡ್ಸಲ್ವ ಅವ್ರು ಏನ್ ಮಾಡ್ತಾರೆ ಪಿಸಾಸ್ ಅಂತರ ಇರಂತ ಏನ್ರೇ ಆ ಹಾಕಿ ನಾಶ ಮಾಡ್ತಾರೆ ಅಂತಂದ್ರೆ ಎರಡನೇ ಮರಣ ಅದರ ಅದೇನು

ನನ್ನನ್ನು ಬಿಟ್ಟು ಪಿಸಾ ನನ್ನನ್ನು ಬಿಟ್ಟು ಪಿಸಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಹೋಗಿರಿ ಅಂದ್ರೆ ನಿತ್ಯ ಬೆಂಕಿಗೆ ಮಾಡಿ ಹೋಗಿರಿ ಯಾವ ನಿತ್ಯ ಬೆಂಕಿ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಪ್ರಕಟಣೆ ಇಪ್ಪತ್ತರಲ್ಲಿ ಹದಿನಾಲ್ಕು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆ ಎರಡನೇ ಮರಣವು ನೋಡ್ರ ಬೆಂಕಿ ಕೆರೆ ಏನಂತೆ ಅಗ್ನಿ ನರಕೊಟ್ಟಿದ್ಯಾ ಅದ್ರಲ್ಲಿ ಅಗ್ನಿ ನರ್ಕನೇ ತೊಣಗಲ್ಲಿ ಹಾಕ್ತಾರಂತೆ ಅದ್ರ ಆಮೇಲೆ ಮೃತ್ಯವು ಪಾತಾಳವು ನರ್ಕವೋ ಎರಡನೂ ತೊಣಗಿಲ್ ಹಾಕ್ತಾರ ಬೆಂಕಿ ಕೆರೆಗೆ ಹಾಕಂತೆ ಎಲ್ಲಾರ್ಗು ಸಾಮಾನ್ಯ ಏನ ಅಭಿಪ್ರಾಯ ಬೆಂಕಿ ಕೆರೆ ಅಂತ ನರಕ ಅಂತ ಇಲ್ಲೇ ಮಾಡಿದ್ರೆ ನರ್ಕನೇ ತೊಣಗ ಬೆಂಕಿ ಕೆರೆಗೆ ಹಾಕ್ಬಿಟ್ರಂತಂದ್ರೆ ನರ್ಕಾನ ಏನು ಅಂತ ಅದಕ್ಕೆ ನಾವು ಲಾಸ್ಟ್ ಟೈಮ್ ಓದಿದೀರಿ ಏನಪ್ಪಾ ಅಂದ್ರು ಮನೇಂತ್ರೆ ಪಾತಾಳ ಸಮಾಧಿ ಅಂದ್ರೆ ಇದನ್ನ ಎರಡನ್ನೂ ತೊಡಗಿ ಬೆಂಕಿ ಕೆರೆ ಹಾಕಿ ಕೊಟ್ಟರೆ ಏನರ್ತ ಅದಕ್ಕೆ ಉತ್ತರ ಅಲ್ಲೇ ಕೊಟ್ಟಿದೆ ಸಮಾಧಾನ ಓದ್ಬೇಕು ಇದು ಎರಡನೇ ಮರಣವೇ ಅಂದ್ರೆ ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ಎಲ್ಲೂ ಪುನಕ್ ಬರಕ್ ಸಾಧ್ಯ ಇಲ್ಲ ಈ ರೀತಿ ಕರ್ತನಿ ಪ್ರೀತಿ ಅಂತ ಸ್ವರಾಜ್ಯಗಳೇ ದೇವರ ರಾಜ್ಯದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಮಾಡ್ತಾರೆ ಶುದ್ಧ ಮಾಡ್ತಾರೆ ಈ ಮೂರು ಸುಗ್ಗಿಗಳ ಮುಖಾಂತರ ಒಂದೊಂದು ಯುಗದಲ್ಲಿ ಒಂದೊಂದು ಯುಗದ ಅಂತ್ಯದಲ್ಲಿ ಯಾವ ತರ ದೇವರು ಶುದ್ಧೀಕರಣ ಮಾಡ್ತಾರೆ ಮನುಷ್ಯನಲ್ಲಿ ಎಲ್ಲ ಒಳ್ಳೆ ಮನುಷ್ಯಗಳನ್ನ ದೇವ್ರ್ ಯಾವ ಥರ ದೇವ್ರ ಕಡೆಗೆ ಸೇರಿಸ್ತಾರೆ ಅಂತ ನಮ್ಗೆ ಏನ್ ಮಾಡಿದರೆ ನಮ್ಗೆ ಕೊಟ್ಟಿದ್ರೆ ಅದನ್ನ ಕರ್ಸಲ್ಲಿ ಪ್ರೀತಿ ಅಂತ ಸೋರೋಗಳೇ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅಂದ್ರೆ ನಿಮಗೆ ಯೂಟ್ಯೂಬ್ ಲಿಂಕ್ ಕಳ್ಸಿ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಶೇರ್ ಮಾಡಿ ಆಯ್ತಾ ನೀವು ಏನೋ ಡೌಟ್ಸ್ ಇತ್ತು ಅಂದ್ರೆ ಧಾರವಾಳಕ್ಕೆ ಸಂಕೋಚ ಪಡ್ತೀರಾ ನೀವೇನು ಮಾಡಿದೀವಿ ಮತ್ತೆ ಕೇಳಿ ಯಾರಿಗೇನೋ ಸಂದೇಹ ಇದೆಯಾ ಡೌಟ್ಸ್ ಇದೆಯಾ ಧಾರವಾಳಕ್ಕೆ ಕೇಳ್ಬೋದು ಸರ್ಗ ಡೌಟ್ ಅದೇ ಇದು ಕುರಿಗಳು ದೇವ್ರ ರಾಜ್ಯಕ್ಕೆ ಹೋಗ್ತವೆ ಆದ್ರೆ ಅಂತ ಗೊತ್ತಾಗ್ಲಿಲ್ಲ ಹಾಡುಗಳು ಅದೇ ಸೇತಾನ್ಗೆ ಸಿದ್ಧಪಡಿಸಿದಂತ ಒಂದು ಬೆಂಕಿ ಹೋಗ್ತಾರೆ ಅಂತ ಎರಡನೇ ಮಣ್ಣಿಗೆ ಏನಾಗ್ತಾರೆ ಹೋಗ್ತಾರೆ ನಾಶ ಆಗ್ತಾರೆ ಅಂತ ಸೇತಾನ್ ಹೆಂಗೆ ದೇವ್ರ ನಾಶ ಮಾಡ್ತಾರೋ ಅವ್ನು ಹೆಂಗೆ ಜೀವಂತವಾಗಿ ಇಟ್ಕೊಂಡಿಲ್ವಾ ಅದೇ ರೀತಿ ದೇವರಿಗೆ ಆಗಿರೋಂತ ಈ ಒಂದು ಜನಗಳನ್ನ ಸತ್ಯಾನ ಕೊಟ್ಟಿದ್ಮೇಲೆ ಕ್ರಿಶ್ಚನ್ ರಾಜ್ಯರು ಕೂಡ ಸಾವಿರ ಅವಕಾಶ ಕೊಟ್ಟಿದ್ಮೇಲೆ ಯಾರು ಮನಸ್ಸಂತೋ ಅವ್ರ ಏನ್ ಮಾಡ್ತಾರೆ ಸೀದಾ ಅವ್ರನ್ನ ಎರಡನೇ ಮರಣದಲ್ಲಿ ನಾಶ ಮಾಡ್ತಾರೆ ಬೇರೆ ಏನೋ ಪ್ರಶ್ನೆ ಇದೆಯಾ ಇಲ್ಲ ಇಲ್ಲ ಥ್ಯಾಂಕ್ ಯು ಇಲ್ಲ ಏನಿಲ್ಲ ಬ್ರದರ್ ನಾನು ಯೂಸ್ ಮಾಡ್ತಾ ಇದ್ದೇನೆ

ஓகே தான் அங்காரே ஒன் பிரே மாடி முக்தாய் மோனா